ಸರ್ಕಾರಿ ಹುದ್ದೆಯ ಹಂಬಲದಲ್ಲಿರುವ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಎಸ್, ಪ್ರಿಯ ಸ್ನೇಹಿತರೆ, ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಭೂಸ್ವರೂಪ, ಭಾರತದ ಭೌಗೋಳಿಕ ಸ್ಥಾನಮಾನ ಅಥವಾ ಭಾರತದ ಭೂಸ್ವರೂಪ, ಭಾರತದ ಭೌಗೋಳಿಕ ಸ್ಥಾನಮಾನ, ಭಾರತದ ನದಿ ವ್ಯವಸ್ಥೆ, ಭಾರತದ ಮಣ್ಣು, ಭಾರತದ ಸ್ವಾಭಾವಿಕ ಸಸ್ಯವರ್ಗ, ಭಾರತದ ಕೈಗಾರಿಕೆ, ಭಾರತದ ಕೃಷಿ, ಭಾರತದ ಖನಿಜ ಸಂಪನ್ಮೂಲ, ಭಾರತದ ಶಕ್ತಿ ಸಂಪನ್ಮೂಲ, ಭಾರತದಲ್ಲಿ ಕಂಡು ಬರತಕ್ಕಂಥ ಪ್ರಮುಖ ಜೈವಿಕ ಸಂರಕ್ಷಣಾ ತಾಣ, ರಾಷ್ಟ್ರೀಯ ಉದ್ಯಾನವನಗಳು, ಹೀಗೆ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಕಂಪ್ಲೀಟ್ ಆಗಿದ್ದಾವೆ. ಜನಗಣತಿನೂ ಮುಗಿದಿದೆ. ಪ್ರಿಯ ಸ್ನೇಹಿತರೆ, ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬೇಕಾದರೆ ನನ್ನ ಚಾನಲಿನ ಪ್ಲೇಲಿಸ್ಟಿಗೆ ಹೋಗಿ ಪ್ರತಿಯೊಂದು ವಿಡಿಯೋ ನಿಮಗೆ ದೊರೆಯುತ್ತವೆ. ಇವತ್ತು ಭಾರತದ ಭೂಗೋಳಶಾಸ್ತ್ರದ ಕೊನೆಯ ಅಧ್ಯಾಯ ಭಾರತದ ವಾಯುಗುಣ. ಸರ್, ಇದನ್ನೇ ಯಾಕೆ ಲಾಸ್ಟ್ ತಗೊಂಡ್ರಿ ಅಂತ ಕೆಲವೊಬ್ಬರಿಗೆ ಪ್ರಶ್ನೆ ಇರ್ಬೋದು. ಪ್ರಿಯ ಸ್ನೇಹಿತರೆ, ಇದನ್ನು ಯಾಕೆ ಲಾಸ್ಟಿಗೆ ತಗೊಂಡಿದ್ದೀನಿ ಅಂತಂದರೆ, ನೀವು ಈಗಾಗಲೇ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಫಿಸಿಕಲ್ ಜಿಯೋಗ್ರಫಿಗೆ ಸಂಬಂಧಪಟ್ಟ ವಿಡಿಯೋ ವಾಯುಗುಣ ಅಟ್ಮಾಸ್ಫಿಯರ್ ಆಗಿದೆ. ಅದು ಗೊತ್ತಿದ್ದವರಿಗೆ ಮಾತ್ರ ಈ ಟಾಪಿಕ್ ಅರ್ಥ ಆಗುತ್ತೆ, ಇಲ್ಲದಿದ್ದರೆ ದೇವರಾಣೆಗೂ ಅರ್ಥವಾಗುವುದಿಲ್ಲ. ಕರೆಕ್ಟಾಗಿ ತಿಳ್ಕೊಳ್ಳಿ, ಭಾರತದ ವಾಯುಗುಣ ಅನ್ನೋದು ಒಂದು ಕಾನ್ಸೆಪ್ಟ್ ಬೇಸ್ ಸಬ್ಜೆಕ್ಟ್ ಆಗಿರುತ್ತೆ. ಈ ವಿಷಯ ನಿನಗೆ ಅರ್ಥವಾಗಬೇಕಾಗಿದ್ದಲ್ಲಿ ಕೊರಿಯಾಲಿಸಿಸ್ ಫೋರ್ಸ್ ಅಂದ್ರೆ ಏನು ಗೊತ್ತಿರಬೇಕು, ಒತ್ತಡ ಪಟ್ಟಿಗಳಂದ್ರೆ ಏನು ಗೊತ್ತಿರಬೇಕು, ಮಾರುತಗಳಂದ್ರೆ ಏನು ಗೊತ್ತಿರಬೇಕು, ಮಾರುತಗಳಲ್ಲಿ ನಿರಂತರ ಮಾರುತ, ಸ್ಥಳೀಯ ಮಾರುತ, ಅನಿಶ್ಚಿತ ಮಾರುತ, ನಿಯತಕಾಲಿಕ ಮಾರುತ ಮತ್ತು ಜೆಟ್ ಸ್ಟ್ರೀಮ್ ವಿಂಡ್ಸ್ ಎಲ್ಲದರ ಬಗ್ಗೆನೂ ಗೊತ್ತಿರಬೇಕು. ಭಾರತದಲ್ಲಿ ಆಗುವ ಕೆಲವು ವಾಯುಗುಣದ ಬದಲಾವಣೆ ಗೊತ್ತಾಗಬೇಕಂದ್ರೆ ಎಲ್ ನೀನೋ ಲಾ ನೀನಾ ಎಂಬ ಸ್ಪ್ಯಾನಿಷ್ ಭಾಷೆಗೆ ಸಂಬಂಧಪಟ್ಟ ವಿಡಿಯೋನೂ ಸಹ ಮಾಡಿದ್ದೀನಿ, ಅದನ್ನು ಗೊತ್ತಿರಬೇಕು. ಈ ಎಲ್ಲಾ ವಿಷಯ ಗೊತ್ತಿದ್ದರೆ ಮಾತ್ರ ನಿನಗೆ ಭಾರತದ ವಾಯುಗುಣ ಪರಿಪೂರ್ಣವಾಗಿ ಅರ್ಥ ಕಾಣುತ್ತದೆ, ಇಲ್ಲದಿದ್ದರೆ ಅರ್ಥವಾಗುವುದಿಲ್ಲ. ಆ ಉದ್ದೇಶವನ್ನಿಟ್ಟುಕೊಂಡೇ ಈ ವಿಡಿಯೋವನ್ನು ನಾನು ಕೊನೆಯ ಸಂಚಿಕೆಯಲ್ಲಿ ನಿಮಗೆ ತೋರಿಸುತ್ತಿದ್ದೇನೆ. ಅದು ಯಾವುದರಲ್ಲಿ? ಭಾರತದ ವಾಯುಗುಣದಲ್ಲಿ. ನೆಕ್ಸ್ಟ್, ಕರ್ನಾಟಕದ ಒಂದು ಭೂಗೋಳ ಕೇಳಿಯೋಣ, ಕರ್ನಾಟಕ ಜಿಯೋಗ್ರಫಿ ಇಳಿಯೋಣ. ಓಕೆ, ಸ್ವಲ್ಪ ತಡವಾಗಿದ್ದಕ್ಕೆ ಕ್ಷಮಿಸಿ. ಎಸ್, ಪ್ರಿಯ ಸ್ನೇಹಿತರೆ, ಹಾಗಾದರೆ ಭಾರತದ ವಾಯುಗುಣ ಹೌದಾ? ಇಲ್ಲಿ ಇಂಡಿಯನ್ ಕ್ಲೈಮೇಟ್ ಅಥವಾ ಕ್ಲೈಮೇಟ್ ಆಫ್ ಇಂಡಿಯಾದ ಬಗ್ಗೆ ಇವತ್ತು ಮಾಹಿತಿಯನ್ನು ನಾವು ಪರಿಪೂರ್ಣವಾಗಿ ಅಭ್ಯಾಸ ಮಾಡೋಣ. ಪ್ರಿಯ ಸ್ನೇಹಿತರೆ ಕೇಳಿ, ಬ್ಯೂಟಿಫುಲ್ ಟಾಪಿಕ್. ಆ ವಿಡಿಯೋಗಳನ್ನು ನೋಡಿಕೊಂಡು ಈ ವಿಡಿಯೋ ನೋಡಿ, ಇಲ್ಲ ನೋಡಕ್ಕೋಬೇಡ, ನೀನು ಮೋಸ ಮಾಡ್ಕೋಬೇಡ. ಯಾಕಂದ್ರೆ ನಾನು ಮೋಸ ಮಾಡಕ್ ಬಂದಿಲ್ಲ, ಶಿಕ್ಷಣ ರುಚಿ ಕೊಡಕ್ ಬಂದಿಲ್ಲ, ಅಂದ್ರೆ ದಾಹನೆ ತೀರ್ಸಕ್ ಬಂದೀನಿ. ಯಾವುದೋ ಒಂದು ಸಣ್ಣ ಟಾಪಿಕ್ ತಂದು ಮಾತಾಡಿ ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತೀನಂದ್ರೆ ನಿನ್ನ ಫ್ಯೂಚರ್ ಸಲುವಾಗಿ ನೀ ಸಬ್ಸ್ಕ್ರೈಬ್ ಮಾಡ್ಕೊರಿ, ನನಗೇನು ಸಿಗಲ್ಲ, ನನಗೇನು ಇದರಿಂದ ಜಾಸ್ತಿ ಹಣ ಬರೋದೇನಿಲ್ಲ. ಬಟ್ ನಾನು ಕರ್ನಾಟಕದಲ್ಲಿ ಪರಿಚಯ ಆಗ್ಬೇಕು ನೀವು, ಯಾಕಂದ್ರೆ ಸಿಲೆಬಸ್ ಏನಿದೆ ಅಂತ ನಿಮಗೆ ತೋರಿಸ್ಕೊಡ್ಬೇಕು. ನಾನು ನೀವು ಕುಂತು ಓದ್ಕೊಳ್ಳೋ ಸಾಮರ್ಥ್ಯ ನಿನಗೆ ಸಿಕ್ಬಿಡುತ್ತೆ. ಯಾವ ಕೋಚಿಂಗ್ ಸೆಂಟರ್ ಅದಿದೆ ನಿನಗೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಂಗಿಲ್ಲ, ಎಲ್ಲ ದೊಡ್ಡ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಹಾಗಾದ್ರೆ ಎಳಿಯೋಣವೇ. ಎಸ್, ಪ್ರಿಯ ಸ್ನೇಹಿತರೆ, ಭಾರತದ ವಾಯುಗುಣ. ಇಲ್ಲಿ ಭಾರತದ ವಾಯುಗುಣವು ಪ್ರಪಂಚದ ವಾಯುಗುಣದ ಒಂದು ಭಾಗವಾಗಿದ್ದು ಇದನ್ನು ಉಷ್ಣವಲಯದ ಮಾನ್ಸೂನ್ ವಾಯುಗುಣವೆಂದು ಕರೆಯುತ್ತೇವೆ. ನೋಡಂ, ಯಾಕೆ ಇದನ್ನ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಕರಿತೀವಿ ಅಂತಲೂ ಸಹ ನೋಡಂ. ಓಕೆ, ಪ್ರಿಯ ಸ್ನೇಹಿತರೆ, ಇಲ್ಲಿ ಭಾರತದ ವಾಯುಗುಣ ಪ್ರತಿಯೊಂದು ನೋಡ್ಕೊಂತ ಹೋಗೋಣ. ಗ್ಲೋಬಲ್ ಪ್ಯಾಟರ್ನ್ ಆಫ್ ಕ್ಲೈಮೇಟ್, ಉಷ್ಣವಲಯದ ವಾಯುಗುಣ ಏನಿದೆಯಲ್ಲ ಪ್ರಪಂಚದ ವಾಯುಗುಣದಲ್ಲಿ, ಪ್ರಪಂಚದ ವಾಯುಗುಣ ಗ್ಲೋಬಲ್ ಪ್ಯಾಟರ್ನ್ ಆಫ್ ಕ್ಲೈಮೇಟ್. ಉತ್ತರದಲ್ಲಿ ಹಿಮಾಲಯದಿಂದ ಅಪಿಸ್, ಈ ಸ್ಟಾರ್ಟಿಂಗ್ ಏನೋ ನಿಮಗೆ ಅಷ್ಟೊಂದು ಸ್ವಲ್ಪ ಇದನ್ಸುತ್ತೆ, ಏನ್ ಹೇಳಕತ್ತಾರ ಸರ್ ಅನ್ಸ್ಬೋದು. ಬರ್ತಾ 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 ಗ್ರಿಪ್ ಸಿಕ್ಕಂತ ಹೋಗುತ್ತೆ. ಕರೆಕ್ಟಾಗಿ ಕೇಳು, ಯಾಕಂದ್ರೆ ನನಗೆ ಕಾನ್ಸೆಪ್ಟ್ ಕ್ಲಿಯರ್ ಇದೆ, ನಿನಗಿಲ್ಲ. ಯಾಕೆ ಉಷ್ಣವಲಯದ ವಾಯುಗುಣ, ಯಾಕೆ ಹಿಮಾಲಯದಿಂದ ಪ್ರತ್ಯೇಕವಾದ, ಎಲ್ಲ ಕ್ಲಿಯರ್ ಮಾಡ್ತೀನಿ. ಕರೆಕ್ಟಾಗಿ ಕ್ಲಾಸ್ ಕೇಳು.
ಉತ್ತರದ ಹಿಮಾಲಯದಿಂದ ಪ್ರತ್ಯೇಕವಾಗಿರುವ ಭಾರತ ಉಪಖಂಡವು ಪ್ರಪಂಚದ ಒಂದು ವಿಶಿಷ್ಟ ಹವಾಮಾನ ಘಟಕವಾಗಿದೆ. ಜಿಯೋಲಾಜಿಕಲ್ ಯೂನಿಟ್. ಭಾರತದ ಉತ್ತರದಲ್ಲಿ ಹಿಮಾಲಯ ಬರುತ್ತೆ, ಏಷ್ಯಾ ಖಂಡದಲ್ಲಿ ಹಿಮಾಲಯದಿಂದ ಭಾರತ ಕೆಳಗಡೆ ಪ್ರತ್ಯೇಕವಾಗಿರ್ತಕ್ಕಂಥ ಭಾಗವಾಗಿರ್ತಕ್ಕಂಥದ್ದು. ನೋಡೋಣ, ಭಾರತದಲ್ಲಿ ಮಾನ್ಸೂನ್ ಮಾರುತಗಳು ಪ್ರಪಂಚದ ಉಳಿದ ಎಲ್ಲಾ ಭಾಗಗಳಿಗಿಂತ ವಿಸ್ತಾರವಾದ ಪ್ರದೇಶವನ್ನು ಆವರಿಸಿದೆ. ಹೌದು, ನೋಡೋಣ ಪ್ರತಿಯೊಂದು. ನೋಡೋಣ, ಮಾನ್ಸೂನ್ ಎಂಬ ಪದವು ಅರಬ್ ಭಾಷೆಯ ಮೌಸಮ್ ಎಂಬ ಪದದಿಂದ ಬಂದಿದೆ. ಮೌಸಮ್ ಎಂಬ ಪದದ ಅರ್ಥ ನಿಯತಕಾಲಿಕ ಎಂಬ ಅರ್ಥವನ್ನು ಕೊಡುತ್ತೆ, ಅಂದರೆ ಋತುಮಾನ ಎಂಬ ಅರ್ಥವನ್ನು ಕೊಡುತ್ತೆ, ನಿಯಮಿತ ಕಾಲ ಎಂಬ ಅರ್ಥವನ್ನು ಕೊಡುತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಅರಬ್ ಭಾಷೆಯಿಂದಲೇ ಯಾಕೆ ಬಂದಿದೆ ಏನು ಅಂತೆಲ್ಲ ಬೇಕಾದ್ರೆ ನಿನಗೆ ನಾನು ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಆಲ್ರೆಡಿ ನಾನು ಸ್ಥಳೀಯ ಮಾರ್ಗದಲ್ಲಿ ಅದರ ಬಗ್ಗೆ ಹೇಳಿದ್ದೀನಿ, ನೀವು ಅಲ್ಲಿ ನೋಡ್ಕೋಬಹುದು. ಮಾನ್ಸೂನ್ ಬಗ್ಗೆ ಸ್ಟೆಪ್ಸ್ ತಗೊಂಡೋಗಿ ಮಾನ್ಸೂನ್ ಮಾರುತಗಳಿಂದ ಪ್ರಭಾವ ಬೀರುವ ಮೊದಲು ಅಂಶಗಳು ನೋಡೋಣ. ಅಪಿ ಸೀರಿಯಸ್ಲಿ ನಾ ಹೇಳಿದ ಟಾಪಿಕ್ಸ್ ಮುಗಿಸ್ದವರಿಗೆ ಮಾತ್ರ ಇದು ಅರ್ಥ ಆಗುತ್ತೋ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಮಾನ್ಸೂನ್ ಮಾರುತಗಳಿಂದ ಪ್ರಭಾವ ಬೀರುವ ಅಂಶಗಳು, ಭೌಗೋಳಿಕ ಸ್ಥಾನ, ಭಾರತದ ಭೌಗೋಳಿಕ ಸ್ಥಾನ, ಭಾರತ ಭೂಮಿಯ ಮೇಲಿರುವ ಸ್ಥಾನವನ್ನು ನಾವು ಭೌಗೋಳಿಕ ಸ್ಥಾನ ಅಂತ ಕರಿತೀವಿ. ಭಾರತದ ಭೂಗೋಳ ಶಾಸ್ತ್ರದ ಮೊದಲ ಅಧ್ಯಯನವೇ ಭೌಗೋಳಿಕ ಸ್ಥಾನ. ನೋಡ್ತೀವಲ್ಲ ಭಾರತ ಎಷ್ಟು ಅಕ್ಷಾಂಶದಿಂದ ಎಷ್ಟು ಅಕ್ಷಾಂಶ ಇದೆ, ಎಷ್ಟು ರೇಖಾಂಶದಿಂದ ಎಷ್ಟು ರೇಖಾಂಶ ಇದೆ, ಭಾರತದ ಮೇಲೆ ಆದುವಾದ ಪ್ರಧಾನ ರೇಖೆಗಳು ಯಾವುವು ಎಲ್ಲ ನಾವು ನೋಡಿದೀವಿ. ಆ ಭೌಗೋಳಿಕ ಸ್ಥಾನ, ಭಾರತವು ಭೌಗೋಳಿಕವಾಗಿ ಉಷ್ಣವಲಯ ಹಾಗೂ ಸಮೋಷ್ಣ ವಲಯವು ವಿಸ್ತರಿಸಿದೆ. ನೋಡಿ, ಭಾರತವು ಭೌಗೋಳಿಕವಾಗಿ ಉಷ್ಣವಲಯವು ಸಮೋಷ್ಣ ವಲಯ ವಿಸ್ತರಿಸಿದೆ ಅಂತ ಹೇಳುತ್ತೆ. ಇದು ನಮ್ಮ ಭಾರತ, ಇದೇ ನಮ್ಮ ಭಾರತ ಇದೆ ಅಲ್ಲ, ಇಲ್ಲಿ ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಇಲ್ಲೇನು ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದೋಗಿದೆ ಅಲ್ಲ, ಅದೇ ಕರ್ಕಟಕ ಸಂಕ್ರಾಂತಿ ವೃತ್ತನ ಇದು ಅನ್ಕೊಳ್ಳಿ, 23.5 ಡಿಗ್ರಿ. ಇದು 0 ಡಿಗ್ರಿ, ಇದು 23.5 ಡಿಗ್ರಿ. ಇದು ಮಕರ, ಇದು ಕರ್ಕಟಕ, ಇದು 0 ಡಿಗ್ರಿ, ಸಮಭಾಜಕ ವೃತ್ತ. ನಮ್ಮ ಭಾರತ ಈ ರೀತಿ ಇಲ್ಲಿ ಬರುತ್ತೆ ದಕ್ಷಿಣ. 0 ಡಿಗ್ರಿಯಿಂದ ಉತ್ತರದಲ್ಲಿ 23.5 ಡಿಗ್ರಿ, 0 ಡಿಗ್ರಿಯಿಂದ ದಕ್ಷಿಣದಲ್ಲಿ 23.5 ಡಿಗ್ರಿ, ಇವುಗಳ ನಡುವೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಇಲ್ಲಿ ಉಷ್ಣಾಂಶ ಏನಿರುತ್ತೆ, ಹೆಚ್ಚಿರುತ್ತೆ. ಹಾಗಾಗಿ ನಾವಿದನ್ನ ಉಷ್ಣವಲಯದ ಪ್ರದೇಶ ಅಂತ ಕರಿತೀವಿ. ಇದೆಲ್ಲ 23.5 ಡಿಗ್ರಿ ಕರ್ಕಟಕದ ಕೆಳಗೆ, 23.5 ರಿಂದ 66.5 ಡಿಗ್ರಿ ಮೇಲ್ಗಡೆ, 66.5 ಡಿಗ್ರಿ. 23.5 ರಿಂದ 66.5 ಡಿಗ್ರಿ ಏನಿದೆ ಅಲ್ಲ, ಇಲ್ಲಿ ಎಲ್ಲ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ ನಾವಿದಕ್ಕ ಸಮ ಶೀತೋಷ್ಣ ವಲಯ ಅಂತ ಕರಿತೀವಿ. ಇದರ ಅರ್ಥ ಭಾರತದ ಕರ್ಕಟಕ ಸಂಕ್ರಾಂತಿಯ ಮೇಲಿರೋದು ಸಮಶೀತೋಷ್ಣ ವಲಯ, ಭಾರತದ ಕರ್ಕಟಕ ಸಂಕ್ರಾಂತಿ ಕೆಳಗಿರೋದು ಉಷ್ಣ ವಲಯ. ಹಾಗಾಗಿ ನಮ್ಮ ಭಾರತ ಉಷ್ಣ ವಲಯವನ್ನು ಒಳಗೊಂಡಿದೆ, ಸಮಶೀತೋಷ್ಣ ವಲಯದಲ್ಲಿಯೂ ವಿಸ್ತರಿಸಿದೆ. ದಕ್ಷಿಣ ಪರ್ಯಾಯ ದ್ವೀಪವು ತ್ರಿಕೋನಾಕಾರದಲ್ಲಿ ಉಷ್ಣ ವಲಯದಲ್ಲಿ ಚಾಚಿಕೊಂಡಿದೆ, ಉಳಿದ ವಿಸ್ತಾರವಾದ ಭಾಗವು ಸಮಶೀತೋಷ್ಣ ವಲಯದಲ್ಲಿ. ಆದಾಗ್ಯೂ ಭಾರತ ಹೊಂದಿರುವ ವಾಯುಗುಣವನ್ನು ನಾವು ಉಷ್ಣ ವಲಯವೆಂದು ಪರಿಗಣಿಸ್ತೀವಿ. ದಕ್ಷಿಣದಲ್ಲಿ ತಲೆಕೆಳಗಾದ ತ್ರಿಕೋನಾಕಾರದಲ್ಲಿರುವ ಈ ಪ್ರದೇಶ ಉಷ್ಣ ವಲಯ, ಇದನ್ನು ಹೊರತುಪಡಿಸಿ ಉಳಿದೆಲ್ಲ ವಲಯವು ಸಮಶೀತೋಷ್ಣ ವಲಯ. ಆದಾಗ್ಯೂ ನಾವು ಭಾರತವನ್ನು ಉಷ್ಣ ವಲಯದ ಮಾನ್ಸೂನ್ ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳುತ್ತೆ. ಇದು ಭೌಗೋಳಿಕ ಸ್ಥಾನದಲ್ಲಿ ಭಾರತ, ಉಷ್ಣ ವಲಯ, ಸಮಶೀತೋಷ್ಣ ವಲಯ, ಇವೆಲ್ಲ ಬೇಸಿಕ್ ಸ್ಟ್ರಕ್ಚರ್ ತಿಳ್ಕೊ. ಇಲ್ಲಿ ಎರಡನೇ ಬಂದ್ಬಿಟ್ಟು ಹಿಮಾಲಯ ಪರ್ವತ ಮತ್ತು ಟಿಬೆಟ್ ಪ್ರಸ್ಥ ಭೂಮಿ. ನೋಡಿ ಪ್ರಿಯ ಸ್ನೇಹಿತರೆ, ಪ್ರಸ್ಥಭೂಮಿ, ಭಾರತ ಉಪಖಂಡವು ಮಾನ್ಸೂನ್ ವಾಯುಗುಣವನ್ನು ಹೊಂದಲು ಹಿಮಾಲಯ ಪರ್ವತ ಹಾಗೂ ಟಿಬೆಟ್ ಪ್ರಸ್ಥಭೂಮಿಗಳು ಮುಖ್ಯ ಕಾರಣಗಳಾಗಿವೆ. ಹೌದು, ನೋಡೋಣ ಯಾಕಂತೇಳಿ. ಸರಾಸರಿ 6 ಕಿಲೋಮೀಟರ್ಗಳಷ್ಟು ಎತ್ತರವಾದ ಈ ಪರ್ವತಗಳು ಭಾರತವನ್ನು ಭೌಗೋಳಿಕವಾಗಿ ಮಾತ್ರವಲ್ಲದೆ ವಾಯುಗುಣಾತ್ಮಕವಾಗಿಯೂ ಏಷ್ಯಾ ಖಂಡದಿಂದ ಪ್ರತ್ಯೇಕಿಸಿದ್ದು ಈ ಉಪಖಂಡದಲ್ಲಿ ವಿಶಿಷ್ಟವಾದ ಮಾನ್ಸೂನ್ ಮಾರುತಗಳ ಉಗಮ ಹೊಂದಲು ಕಾರಣವಾಗಿದೆ. ನಿಮಗೆ ಗೊತ್ತು, ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಕಂಡುಬರ್ತವೆ. ಇದರ ಮೇಲ್ಭಾಗವೆಲ್ಲ ನಾವು ಟಿಬೆಟ್ ಅಂತ ಕರಿತೀವಿ. ಹೀಗೆ
ಹಿಮಾಲಯ ಪರ್ವತ ಶ್ರೇಣಿಯ ದಕ್ಷಿಣ ಭಾಗವು ಏಷ್ಯಾ ಖಂಡದಿಂದ ಭಾರತವನ್ನು ಪ್ರತ್ಯೇಕಿಸುತ್ತದೆ, ದಕ್ಷಿಣ ಉಪಖಂಡವಾಗಿ ಪ್ರತ್ಯೇಕಿಸುತ್ತದೆ. ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳು 6 ಕಿಲೋಮೀಟರ್ಗಳಷ್ಟು ಎತ್ತರವಾಗಿರ್ತಕ್ಕಂತ ಪರ್ವತಗಳನ್ನು ಒಳಗೊಂಡಿರ್ತಕ್ಕಂತ ಭಾಗವಾಗಿದೆ. ಮಾನ್ಸೂನ್ ಮಾರುತಗಳನ್ನು ಹೊಂದಲು ಕಾರಣ ನೋಡಮ್ ಯಾಕಂದ್ರೆ ಅಷ್ಟೇ ಅಲ್ಲದೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವಿಕೆ. ಈ ಮಾನ್ಸೂನ್ ಮಾರುತಗಳು ಮಧ್ಯ ಏಷ್ಯಾವನ್ನು ಪ್ರವೇಶಿಸದೆ ಭಾರತದ ಉಪಖಂಡಕ್ಕೆ ಮಾತ್ರ ಸೀಮಿತವಾಗಿವೆ. ಭಾರತಕ್ಕೆ ಬರುವ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಪ್ರವೇಶಿಸಿದಾಗ ಈ ಹಿಮಾಲಯ ಪರ್ವತಗಳು ಇವುಗಳನ್ನು ಮಧ್ಯ ಏಷ್ಯಾ ಹೋಗಲು ಬಿಡುವುದಿಲ್ಲ. ಕಾರಣ ಅಲ್ಲಿರುವ ಎತ್ತರವಾದ ಪರ್ವತಗಳು ಅವುಗಳನ್ನು ತಡೆ ಹಿಡಿಯುತ್ತವೆ. ಹೀಗೆ ಅವುಗಳನ್ನು ತಡೆ ಹಿಡಿಯುವುದರಿಂದ ಮಧ್ಯ ಏಷ್ಯಾದ ಕಡೆಗೆ ಆ ಮಾರುತಗಳು ಚಲಿಸದೆ ಕಾರಣ ಬಂದ ಮೋಡಗಳಿಂದ ಭಾರತದಲ್ಲಿ ಮಾನ್ಸೂನ್ ಮಾರುತಗಳು ಅತಿ ಹೆಚ್ಚು ಮಳೆಯಾಗುತ್ತದೆ. ಹಾಗಾಗಿ ಉತ್ತರ ಮೈದಾನ ಮಳೆ ಪಡೆಯಲು ಮೂಲ ಕಾರಣ ಹಿಮಾಲಯ ಪರ್ವತ ಶ್ರೇಣಿಗಳು. ಹೌದಾ? ಮಾನ್ಸೂನ್ ಮಾರುತಗಳ ಉಗಮ ಹೊಂದಲು ಕಾರಣ ಅದು ಏನಂತ ನೋಡೋಣ. ಇದೇ ರೀತಿಯಲ್ಲಿ ಚಳಿಗಾಲದಲ್ಲಿ ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಮಾರುತಗಳು ಹಿಮಾಲಯದಿಂದ ಅಡ್ಡಗಟ್ಟಲ್ಪಟ್ಟು ಭಾರತವನ್ನು ಕೆಲವು ಅಲ್ಲಲ್ಲಿ ಕಣಿವೆ ಮೂಲಕ ಮಾತ್ರ ಪ್ರವೇಶಿಸುತ್ತವೆ. ಈ ಒಂದು ಮಧ್ಯ ಏಷ್ಯಾ ಭಾಗ ತುಂಬಾ ಎತ್ತರವಾಗಿರುವುದರಿಂದ ಈ ಪ್ರದೇಶದಲ್ಲಿ ಟೆಂಪರೇಚರ್ ಮೈನಸ್ ಇರುತ್ತದೆ. ಈ ಪ್ರದೇಶದಿಂದ ಬೀಸುವ ಶೀತ ಮಾರುತಗಳಿಂದ ಹಿಮಾಲಯ ಪರ್ವತ ಶ್ರೇಣಿಗಳು ಆ ಮಾರುತಗಳನ್ನು ತಡೆಯೊಡ್ಡುವುದರಿಂದ ಭಾರತದ ಕಡೆ ಶೀತ ಮಾರುತಗಳು ಬರದೆ ನಮಗೆ ಯಾವುದೇ ತೊಂದರೆಗಳಾಗುವುದಿಲ್ಲ. ಹಾಗಾಗಿ ಹಿಮಾಲಯ ಪರ್ವತ ಶ್ರೇಣಿಗಳು ನಮಗೆ ರಕ್ಷಾ ಕವಚದಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಕೆಲವು ಕಣಿವೆಗಳು ಅಂತ ಬಂದಾಗ ಪರ್ವತದ ನಡುವಿನ ಭಾಗದಲ್ಲಿ ಕೆಲವು ಶೀತ ಮಾರುತಗಳು ನುಗ್ಗಿ ಬರಬಹುದು. ನೈಋತ್ಯ ಮಾನ್ಸೂನ್ ಮಾರುತಗಳ ಉಗಮದಲ್ಲಿ ಅತ್ಯಂತ ಪ್ರಮುಖವಾದದ್ದು ಟಿಬೆಟ್ ಪ್ರಸ್ಥಭೂಮಿ ಪಾತ್ರ. ಇಲ್ಲಿದೆ ಅಲ್ಲ ಮಾನ್ಸೂನ್ ಮಾರುತಗಳ ಉಗಮಕ್ಕೆ ಹೊಂದಲು ಪ್ರಮುಖ ಕಾರಣ. ನೈಋತ್ಯ ಮಾನ್ಸೂನ್ ಮಾರುತಗಳ ಉಗಮದಲ್ಲಿ ಅತ್ಯಂತ ಪ್ರಮುಖವಾಗಿ ಟಿಬೆಟ್ ಪ್ರಸ್ಥಭೂಮಿಯ ಪಾತ್ರ. ಇದು ಉನ್ನತ ವಲಯದಲ್ಲಿ ಉಷ್ಣಾಂಶದ ಮೂಲವಾಗಿ ಸರಾಸರಿ 4 ಕಿಲೋಮೀಟರ್ ಎತ್ತರದವರೆಗೆ ಮತ್ತು 3,000 ಕಿಲೋಮೀಟರ್ ಉದ್ದನವನ್ನು ಹೊಂದಿದೆ. ಬೇಸಿಗೆಯ ಅವಧಿಯಲ್ಲಿ ಅಂದ್ರೆ ಬೇಸಿಗೆ ಅವಧಿ ಅಂತ ಬಂದಾಗ ಯಾರಿಗೆ? ಭಾರತದ ವಾಯುಗುಣ ಮಾತ್ರ ಕತ್ತಿವಲ್ಲ, ಹಾಗಾಗಿ ಬೇಸಿಗೆ ಅಂತ ಬಂದಾಗ ಸೂರ್ಯ ಉತ್ತರಾರ್ಧ ಗೋಳಕ್ಕೆ ಬಂದಾಗ. ಸೂರ್ಯ ಉತ್ತರಾರ್ಧ ಗೋಳಕ್ಕೆ ಬಂದಾಗ ಸರ್ ಅರ್ಥ ಇಲ್ಲ, ಅದಕ್ಕೆ ಹೇಳಕತ್ತೀನಿ. ಬೇಸಿಕ್ ಅಲ್ಲಿ ನೋಡ್ಕೆ ಬಂದ್ರೆ ಅರ್ಥ ಆಗುತ್ತೆ. ಸೂರ್ಯ ಯಾವಾಗ ಉತ್ತರಾರ್ಧ ಗೋಳದಾಗಿರ್ತಾನ, ಯಾವಾಗ ದಕ್ಷಿಣಾರ್ಧ ಗೋಳದಾಗಿರ್ತಾನ ಅಂತೆಲ್ಲ ಅಲ್ಲಿ ಗೊತ್ತಾಗುತ್ತೆ. ಹುಡುಗಾಟಲ್ಲ ಇಂಡಿಯನ್ ಮಾನ್ಸೂನ್. ಬೇಸಿಗೆಯ ಅವಧಿಯಲ್ಲಿ ಅಧಿಕ ಉಷ್ಣಾಂಶದ ಪರಿಣಾಮವಾಗಿ ಅಲ್ಲಿಂದ ಮೇಲೆ ಇರುವ ವಾಯು ನೈಋತ್ಯ ಮಾನ್ಸೂನ್ ಮಾರುತಗಳ ಚಲನೆಗೆ ಕಾರಣವಾಗುವುದು. ಇದು ಮಾನ್ಸೂನ್ ಮಾರುತಗಳ ಪ್ರಬಲವಾಗಿ ಬೀಸಲು ಕಾರಣವಾಗಿದೆ. ಈಗ 0 ಡಿಗ್ರಿ ಸಮಭಾಜಕ ವೃತ್ತ ಇದೆ. 0 ಡಿಗ್ರಿ ಸಮಭಾಜಕ ವೃತ್ತದ ಮೇಲ್ಗಡೆ ಸೂರ್ಯ ಬಂದಾಗ ಉತ್ತರಾರ್ಧ ಗೋಳದಲ್ಲಿ ಉಷ್ಣಾಂಶ ಹೆಚ್ಚಾಗುವುದರಿಂದ ಈ ಒಂದು ಟಿಬೆಟ್ ಪ್ರಸ್ಥಭೂಮಿಯ ಪ್ರದೇಶದಲ್ಲೆಲ್ಲ ಉಷ್ಣಾಂಶ ಹೆಚ್ಚಾಗಿ ಇಲ್ಲಿರುವ ಮಾರುತ ಊರ್ಧ್ವಮುಖವಾಗಿ ಮೇಲ್ಮುಖವಾಗಿ ಚಲಿಸುವುದರಿಂದ ಈ ಕೆಳಗಿರುವ ವಾಣಿಜ್ಯ ಮಾರುತಗಳು ಉತ್ತರಾರ್ಧ ಗೋಳದ ಕಡೆಗೆ ಶಿಫ್ಟ್ ಆಗಿ ಭಾರತದ ಕಡೆಗೆ ಬರುವ ಮಾರುತಗಳೇ ನೈಋತ್ಯ ಮಾನ್ಸೂನ್ ಮಾರುತಗಳು. ಓಕೆ, ಕೇಳಿ. ಎಸ್ ಪ್ರಿಯ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಜಲರಾಶಿಗಳು. ಎಸ್, ಭಾರತವು 3 ಕಡೆ ಜಲರಾಶಿಯಿಂದ ಆವೃತ್ತಗೊಂಡಿದೆ. ಇವುಗಳ ಮೂಲಕ ಹಾದು ಬರುವ ನೈಋತ್ಯ ಮತ್ತು ಈಶಾನ್ಯ ಮಾರುತಗಳಲ್ಲದೆ ಅನಿಯಮಿತವಾಗಿ ನಿರ್ಮಿತವಾಗಿರುವ ಚಂಡಮಾರುತಗಳ ಅಪಾರ ಪ್ರಮಾಣದ ಜಲರಾಶಿಯನ್ನು ದೇಶದೊಳಗೆ ತರುತ್ತದೆ. ಈ ಜಲರಾಶಿಗಳು ದೇಶದ ಉಷ್ಣಾಂಶದ ಹಂಚಿಕೆಯ ಮೇಲೆ ಸಹ ಪರಿಣಾಮ ಬೀರುತ್ತೆ. ನಮ್ಮ ಭಾರತ ಅಂತ ಬಂದಾಗ ಈ ಕಡೆ ಬಂಗಾಳ ಕೊಲ್ಲಿ, ಈ ಕಡೆ ಅರಬ್ಬಿ ಸಮುದ್ರ ಜಲರಾಶಿಗಳಿಂದ ಕೂಡಿರುವುದರಿಂದ ಈ ಭಾಗದಿಂದ ಭಾರತಕ್ಕೆ ಬರುವ ಮಾರುತಗಳು ತಮ್ಮೊಂದಿಗೆ ಬರಿಗೈಯಲ್ಲಿ ಬರಂಗಿಲ್ಲ. ಜಲಭಾಗ ಅಂದಮೇಲೆ ಬಾಷ್ಪಿ ವಿಸರ್ಜನೆ ಜಾಸ್ತಿ. ಬಾಷ್ಪಿ ವಿಸರ್ಜನೆ ಯಾಕೆ ಜಾಸ್ತಿ ಆಗ್ತದೆ? ಸೂರ್ಯನ ಕಿರಣಗಳು ಬೀಳೋದ್ರಿಂದ, ಅದರಿಂದ ರಚನೆಯಾದ ಮೋಡಗಳನ್ನು ಬರುವ ಮೋಡಗಳು ಕರೆದುಕೊಂಡು ಬರೋದ್ರಿಂದ ಭಾರತದಲ್ಲಿ ಮಳೆಯಾಗುತ್ತೆ. ಅಷ್ಟೇ ಅಲ್ಲದೆ ಕೆಲವು ಚಂಡಮಾರುತಗಳು ಜಲಭಾಗದಿಂದ ಬರಬೇಕಾದರೆ ವಿಪರೀತ ಪ್ರಮಾಣದ ಮಾರುತ ಮತ್ತು ವಿಪರೀತ ಪ್ರಮಾಣದ ರಾಶಿವೃಷ್ಟಿ ಮೋಡಗಳನ್ನು ಭೂಭಾಗದ ಕಡೆ ತಂದು ಎಸೆಯುವುದರಿಂದ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವುದರಿಂದ ಕೆಲವು ಪ್ರದೇಶದಲ್ಲಿ ಏನಾಗುತ್ತೆ, ಉಷ್ಣಾಂಶದ ಹಂಚಿಕೆಯ ಮೇಲೆ ಸಹ
ಪ್ರಭಾವವನ್ನು ಬೀರುತ್ತೆ. ಹೌದಾ? ಎಸ್, ಕೇಳಿ. ಭೂಸ್ವರೂಪ. ಭಾರತ ಉತ್ತರದಲ್ಲಿರುವ ಅಗಾಧ ಹಿಮಾಲಯ ಟಿಬೆಟ್ ಪ್ರಸ್ಥ ಭೂಮಿಗಳಲ್ಲಿ ಅಲ್ಲದೆ ದೇಶವು ಒಳಗೊಂಡಿರುವ ಇತರೆ ಭೂಸ್ವರೂಪಗಳು ಸಹ ಮಾರುತಗಳ ಚಲನೆ ಹಾಗೂ ಮಳೆಯ ಹಂಚಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದಲ್ಲದೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಕೇಂದ್ರದ ಉನ್ನತ ಪ್ರದೇಶಗಳಿಂದಾಗಿ ಪ್ರಾದೇಶಿಕ ಮಳೆ ಹಂಚಿಕೆಯಲ್ಲಿ ಅತೀವ ವ್ಯತ್ಯಾಸ ಕಾಣಬಹುದು. ಕೇಳಿ, ಉತ್ತರದ ಹಿಮಾಲಯ ಪರ್ವತವನ್ನು ಹೊರತುಪಡಿಸಿದಾಗ ಭಾರತದಲ್ಲಿ ಒಳಭಾಗದಲ್ಲಾದ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ವಿಂಧ್ಯ ಪರ್ವತ, ಅರಾವಳಿ ಪರ್ವತ ಶ್ರೇಣಿಗಳು, ಈ ಕಡೆ ಕಾಸಿ, ಗಾರೋ, ಜೈಂತೆ ಎನ್ನುವಂತಹ ಹಲವಾರು ಬೆಟ್ಟಗಳು ಕಂಡು ಬರುವುದರಿಂದ ಭಾರತದಲ್ಲಿ ಈ ಒಂದು ಪ್ರದೇಶದ ನಡುವಿರುವ ಪ್ರದೇಶದನ್ನು ನಾವು ಮಳೆನೆರಳಿನ ಪ್ರದೇಶವೆಂದು ಕರೆಯುತ್ತೇವೆ. ಪರ್ವತ ಪ್ರದೇಶದಲ್ಲಿ ಮೋಡಗಳು ತಡೆಯೊಡ್ಡುವುದರಿಂದ ಉತ್ತಮ ಮಳೆಯಾಗುವುದರಿಂದ ನದಿಗಳ ಜನ್ಮಭೂಮಿಗೂ ಸಹ ಕಾರಣವಾಗುತ್ತೆ. ಹೀಗೆ ಹಲವಾರು ಕಾರಣಗಳಾಗುವುದರಿಂದ ಪ್ರಾದೇಶಿಕವಾಗಿ ಮಳೆಯ ಹಂಚಿಕೆಯ ಅತೀವ ವ್ಯತ್ಯಾಸ ಕಂಡು ಬರುತ್ತೆ. ಅವನು ಏನ್ ಹೇಳ್ತಾನಂದ್ರೆ, ಭಾರತದ ಎಲ್ಲಾ ಪ್ರದೇಶದಲ್ಲಿ ಒಂದೇ ವಿಧವಾದ ಮಳೆಯಾಗುವುದಿಲ್ಲ, ಪ್ರದೇಶ ಪ್ರದೇಶಕ್ಕೆ ಮಳೆ ವ್ಯತ್ಯಾಸವಾಗುತ್ತೆ. ಅದಕ್ಕೆ ಮೂಲ ಕಾರಣ ಭಾರತದ ಭೂಸ್ವರೂಪದಲ್ಲಿರುವ ವ್ಯತ್ಯಾಸ. ಎತ್ತರವಿರುವ ಪ್ರದೇಶಗಳಲ್ಲಿ ಮೋಡಗಳು ಬಂದು ನಿಂತಿರುವುದರಿಂದ ಕಾರಣ ಮಾರುತಗಳು ಮುಂದೆ ಚಲಿಸಿದ ಕಾರಣ ಅಲ್ಲಿ ಮಳೆ ಹೆಚ್ಚಾಗುತ್ತೆ. ಎಕ್ಸಾಂಪಲ್, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಆಗುಂಬೆ, ಇದನ್ನು ನಾವು ಭಾರತದ ದಕ್ಷಿಣ ಭಾರತದ ಚಿರಾಪುಂಜಿ, ಅಲ್ಲೇ ಯಾಕೆ ಮಳೆ ಆಗುತ್ತೆ ಅಂದರೆ ಎತ್ತರವಾದ ಪ್ರದೇಶ ಆಗುಂಬೆ, ಉಲಿಕಲ್, ಭಾಗಮಂಡಲ, ಬ್ರಹ್ಮಗಿರಿ, ಪುಷ್ಪಗಿರಿ, ತ್ರಯಂಬಕೇಶ್ವರ್, ಮಹಾಬಲೇಶ್ವರ್, ಕೇರಳದ ಕಾರ್ಡಮಮ್ ಬೆಟ್ಟಗಳು, ಹೀಗೆ ಹಲವಾರು ನೀಲಗಿರಿ ಬೆಟ್ಟಗಳೆಲ್ಲ ಮಳೆ ಆಗುತ್ತೆ ಎತ್ತರ. ಅದರ ಒಳಗೆ ಅಂತ ಬಂದಾಗ ನಡುವಿನ ಪ್ರದೇಶದಲ್ಲಿ ಮಳೆ ನೆರಳಿನ ಪ್ರದೇಶವೆಂದು ಕರೆಸಿಕೊಳ್ಳುತ್ತೆ, ಕಾರಣ ಮೋಡಗಳು ಮುಂದೆ ಚಲಿಸದೆ ಕಾರಣ ಆ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗುತ್ತೆ. ಹೀಗೆ ಪ್ರತಿಯೊಂದು ಎತ್ತರವಾದ ಪ್ರದೇಶದಲ್ಲಿ ಉತ್ತಮ ಮಳೆ, ತಗ್ಗಾದ ಪ್ರದೇಶಗಳಲ್ಲಿ ಅಂತ ಬಂದಾಗ ಮೋಡಗಳು ಚಲಿಸದೆ ಬರದ ಕಾರಣ ಮಳೆ ನೆರಳಿನ ಪ್ರದೇಶವೆಂದು ಕರೆಸಿಕೊಳ್ಳುವುದರಿಂದ ಪ್ರಾದೇಶಿಕ ಮಳೆಯ ಹಂಚಿಕೆಯಲ್ಲಿ ಅತೀವ ವ್ಯತ್ಯಾಸವನ್ನು ನಾವು ಕಾಣಬಹುದು. ಹೌದಾ ಪ್ರಿಯ ಸ್ನೇಹಿತರೆ? ಎಸ್. ಇಲ್ಲಿ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಹೋಗೋದಾದ್ರೆ ನೋಡಿ, ಎಲ್ಲ ಗೊತ್ತಿಲ್ಲ, ಇನ್ನ ಬೇಸಿಗೆ ಕಾಲ, ಮಳೆಗಾಲ, ಆ ಕಾಲ, ಈ ಕಾಲ ಅಂತ ಬಂದಿಲ್ಲ ಪ್ರಿಯ ಸ್ನೇಹಿತರೆ. ಇನ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಅದನ್ನೇ ಹೇಳಂಗಿಲ್ಲ, ಸ್ವಲ್ಪ ಈ ವ್ಯತ್ಯಾಸಗಳೆಲ್ಲ ನೋಡ್ಕೊಂತ ಹೋಗೋದ್ರಿಂದ ನಿಮಗೆ ಅರ್ಥ ಆಕೆಂತ ಹೋಗುತ್ತೆ. ಸಮತಲ ವಾಯುದಾರೆ. ಕೇಳಿ, ಭಾರತದ ಮಾನ್ಸೂನ್ ಮಾರುತಗಳ ಮೇಲೆ ವಾಯುಮಂಡಲದ ಉನ್ನತ ವಲಯದಲ್ಲಿ ಬೀಸುವ ಹೆಚ್ಚು ವೇಗದ ಸಮತಲ ವಾಯುದಾರೆಗಳ ಪ್ರಭಾವವನ್ನು ಅಂತ ಬಂದಾಗ ಭೂಮಿ ಮೇಲ್ಮೈಯನ್ನು ಬಿಟ್ಟು ಬಹು ಎತ್ತರದಲ್ಲಿ ಬೀಸುವ ಮಾರುತಗಳನ್ನು ನಾವು ನೋಡಿದ್ವಿ. ಜೆಟ್ ಸ್ಟ್ರೀಮ್ ವಿಂಡ್ಸ್ ಮೇಲ್ ಬೀಸ್ತಾವು ವೇಗವಾಗಿ, ಅಡೆತಡೆ ಇರಲ್ಲ, ವೇಗ ಜಾಸ್ತಿ, ಅದಕ್ಕೆ ಜೆಟ್ ಸ್ಟ್ರೀಮ್ ಅಂತಲೇ ಕರೀತಾರೆ. ಪ್ರಭಾವ ಸ್ಪಷ್ಟವಾಗಿ ಗುರುತಿಸಲಾಗಿದೆ. ಭಾರತದ ಮಾನ್ಸೂನ್ ಮಾರುತಗಳ ಮೇಲೆ ಎರಡು ಜೆಟ್ ಸ್ಟ್ರೀಮ್ಗಳ ಪ್ರಭಾವ ಸ್ಪಷ್ಟವಾಗಿ ಕಂಡು ಬರುತ್ತವೆ. ನೋಡಿ, ಉಪಉಷ್ಣ ವಲಯದ ಪಶ್ಚಿಮದ ಜೆಟ್ ಸ್ಟ್ರೀಮ್ ಅಂತಂದೇಳಿ ನಾವು STJ ಅಂತ ಕರಿತೀವಿ, ಸಬ್ ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತೇಳಿ. ಇದು 20 ಡಿಗ್ರಿ ಅಕ್ಷಾಂಶದಿಂದ 50 ಡಿಗ್ರಿ ಅಕ್ಷಾಂಶದ ನಡುವೆ, ಏನು ಉತ್ತರಾರ್ಧಗೋಳದಲ್ಲಿರ್ತಕ್ಕಂಥ ಅಕ್ಷಾಂಶ, 20 ಡಿಗ್ರಿಯಿಂದ 50 ಡಿಗ್ರಿ ಅಕ್ಷಾಂಶದ ನಡುವೆ ಭಾರತದಲ್ಲಿ ಚಳಿಗಾಲದ ಹಿಮಾಲಯದ ದಕ್ಷಿಣದಲ್ಲಿ ಸಿಂಧು ಗಂಗಾ ಮೈದಾನ ಮೇಲಿರುವ ಈ ಜೆಟ್ ಸ್ಟ್ರೀಮ್ ಬೇಸಿಗೆಯಲ್ಲಿ ಟಿಬೆಟ್ ಪ್ರಸ್ಥ ಭೂಮಿಯ ಉತ್ತರಕ್ಕೆ ಸ್ಥಳಾಂತರ ಹೊಂದಿ ಈ ಸ್ಥಳಾಂತರ ಪ್ರಕ್ರಿಯೆ ನೈಋತ್ಯ ಮಾನ್ಸೂನ್ ಮಾರುತಗಳ ಆಗಮನದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಈಗ ಇಲ್ಲಿ ಟಿಬೆಟ್ ಬರುತ್ತೆ, ಹಿಮಾಲಯದ ಉತ್ತರ ಭಾಗದಲ್ಲಿ ಟಿಬೆಟ್. ಈ ಒಂದು ಜೆಟ್ ಸ್ಟ್ರೀಮ್ ವಿಂಡ್ ಅಂತ ಬಂದಾಗ ಅಭಿನ ಜೆಟ್ ಸ್ಟ್ರೀಮ್ ಬಗ್ಗೆ ಎಲ್ಲ ಮಾತಾಡಿದೀನಿ, ಅಲ್ಲಿ ಹೋದ್ರೆ ನಿಮಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದೇನಂದ್ರೆ ಸಿಂಧು ಗಂಗಾ ಮೈದಾನದ ಮೇಲಿರುವ ಅದು, ಇದು ಸಿಂಧು ಗಂಗಾ ಮೈದಾನದ ಮೇಲಿರುತ್ತೆ. ಸಿಂಧು ಗಂಗಾ ಮೈದಾನದ ಮೇಲಿದ್ದಾಗ ಈ ಜೆಟ್ ಸ್ಟ್ರೀಮ್ಗಳು ಬೇಸಿಗೆ ಅಂತ ಬಂದಾಗ ಸೂರ್ಯ ಉತ್ತರಾರ್ಧ ಗೋಳದಾಗ ಬರ್ತಾನ, ಅವಾಗ ಜೆಟ್ ಸ್ಟ್ರೀಮ್ ಇದೆಯಲ್ಲ ಸ್ವಲ್ಪ ನಾರ್ದನ್ ಎಮಿಸ್ಫಿಯರ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮೇಲ್ಗಡೆ ಶಿಫ್ಟ್ ಆಗುತ್ತೆ. ಅವಾಗ ಇದು ಕೆಳಗಡೆ ಹೋಗೋದ್ ಬಿಟ್ಟು ಹೀಗೆ ಮೇಲ್ಗಡೆ ಈ ಒಂದು ಟಿಬೆಟಿನ ಮೇಲ್ಭಾಗದಲ್ಲಿ ರೀತಿ ಚಲಿಸಕ ಆರಂಭಿಸುತ್ತೆ. ಅವನು ಹೇಳ್ತಾ ನೋಡಿ, ಟಿಬೆಟಿನ ಪ್ರಸ್ಥ ಭೂಮಿಯ ಉತ್ತರಕ್ಕೆ ಸ್ಥಳಾಂತರ ಹೊಂದುತ್ತವೆ. ಯಾಕಂದ್ರೆ ಉಷ್ಣಾಂಶ ಎಲ್ಲಿರುತ್ತೆ, ಆ ಉಷ್ಣಾಂಶ ಇದ್ದಂತ ಪ್ರದೇಶದಲ್ಲಿ, ಈಗ 0 ಡಿಗ್ರಿ ಇಲ್ಲಿದೆ, 0 ಡಿಗ್ರಿಲಿ ಇದ್ದಾಗ 30 ಡಿಗ್ರಿಲಿ ಜೆಟ್ ಸ್ಟ್ರೀಮ್ ಇರ್ತವೆ, 60 ಡಿಗ್ರಿಲಿ ಜೆಟ್ ಸ್ಟ್ರೀಮ್ ಇರ್ತವೆ. ಬಟ್ 0 ಡಿಗ್ರಿ ಓಕೆ, ಇಲ್ಲಿ ಸೂರ್ಯಕಿರಣಗಳು ನೇರವಾಗಿದೆ, ಬಟ್ ಉತ್ತರಾರ್ಧಗೋಳದಲ್ಲಿ ಸೂರ್ಯ ಯಾವಾಗ ಶಿಫ್ಟ್ ಆಗ್ತಾನೆ
ಇಲ್ಲಿ 30 ಡಿಗ್ರಿ ಇರುವ ಜೆಟ್ ಸ್ಟ್ರೀಮ್ ಸ್ವಲ್ಪ ಮೇಲ್ಗಡೆ ಶಿಫ್ಟ್ ಆಗ್ತವೆ. ಯಾಕಂದ್ರೆ ಆ ರೀತಿ ಶಿಫ್ಟ್ ಆಗೋದ್ರಿಂದ ಇಲ್ಲಿ ಚಲಿಸಬೇಕಾದ ಜೆಟ್ ಸ್ಟ್ರೀಮ್ ಉತ್ತರಾರ್ಧಗೋಳದ ಟಿಬೆಟಿನ ಮೇಲ್ಭಾಗದಲ್ಲಿ ಚಲಿಸ್ತಾರೆ. ಸರ್ ಕ್ಲಿಯರ್ ಆಗಿಲ್ಲ, ಹೋಗ್ ಜೆಟ್ ಸ್ಟ್ರೀಮ್ ನೋಡು ಅಂದ್ರೆ ಅರ್ಥ ಆಗುತ್ತೆ. ಹೌದಾ, ಈ ರೀತಿ ಉತ್ತರದಲ್ಲಿ ಇದು ಶಿಫ್ಟ್ ಆಗಿಬಿಡುತ್ತೆ. ತದನಂತರ ಎರಡನೇದು ಉಷ್ಣವಲಯದ ಪೂರ್ವದ ಜೆಟ್ ಸ್ಟ್ರೀಮ್, ಟ್ರಾಪಿಕಲ್ ಈಸ್ಟರ್ಲೀಸ್ ಜೆಟ್ ಸ್ಟ್ರೀಮ್. ಇದು ಹಿಂದೂ ಮಹಾಸಾಗರದಲ್ಲಿ ಮಾತ್ರ 0 ಡಿಗ್ರಿಯಿಂದ 20 ಡಿಗ್ರಿ ಅಕ್ಷಾಂಶ ನಡುವೆ 14-18 ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬರುತ್ತೆ. ಯಾವಾಗ? ಸೂರ್ಯಕಿರಣಗಳು ಸಮಭಾಜಕ ವೃತ್ತದಲ್ಲಿ ಇದ್ದಾಗ, ಮೇಲ್ಗಡೆ ಶಿಫ್ಟ್ ಆದಾಗಲ್ಲ, ಸಮಭಾಜಕದಲ್ಲಿ ಇದ್ದಾಗ. ಇದು ಚೈನಾ ಸಮುದ್ರದಿಂದ ಮಲೇಷಿಯಾ ಭಾರತದ ದಕ್ಷಿಣ ಭಾಗದ ಮೂಲಕ ಮುಂದುವರೆದು ಆಫ್ರಿಕಾದವರೆಗೆ ವಿಸ್ತರಿಸಿರ್ತಕ್ಕಂಥದ್ದಾಗಿರುತ್ತೆ. ಮಾನ್ಸೂನ್ ಮಾರುತಗಳ ಬೀಸುವ ಜೂನ್ ಸೆಪ್ಟೆಂಬರ್ ಅವಧಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾನೆ ಇವರು. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆವರ್ತ ಮಾರುತಗಳು. ಪಾಪಿ, ಆವರ್ತ ಮಾರುತ ಅಂದ್ರೆ ಎಲ್ಲ ಹೇಳಿದ್ದೀನಿ, ಫುಲ್ ಡೀಟೇಲ್ಸ್ ಹೇಳಿದ್ದೀನಿ, ಅದು ನೋಡಿದರೆ ಮಾತ್ರ ಇದು ಅರ್ಥ ಆಗುತ್ತೆ. ಭಾರತದ ವಾಯುಗುಣದ ಮೇಲೆ ಆವರ್ತ ಮಾರುತಗಳ ಪ್ರಭಾವವನ್ನು ಸಹ ಸ್ಪಷ್ಟವಾಗಿ ಕಾಣಬಹುದು. ಬಹಳ ಬೀಸ್ತವೆ. ಉಷ್ಣವಲಯದ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿ ಹಾಗೂ ಅರಬ್ಬಿ ಸಮುದ್ರದ ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ನಲ್ಲಿ, ಈ ಕೆಲವು ವೇಳೆ ಮೇ ತಿಂಗಳಲ್ಲಿಯೂ ಸಹ ಕಂಡು ಬರುತ್ತವೆ. ಈ ಕಡೆ ಬಂಗಾಳ ಕೊಲ್ಲಿ, ಈ ಕಡೆ ಅರಬ್ಬಿ ಸಮುದ್ರದಲ್ಲಿ ಹುಟ್ಟಿಕೊಳ್ಳತಕ್ಕಂಥ ಆವರ್ತ ಮಾರುತ ಉಷ್ಣವಲಯ ಬರುತ್ತಲ್ಲ ಮತ್ತಿದು, ಇದು 23 ಡಿಗ್ರಿ, ಇದು 0 ಡಿಗ್ರಿ, ನಡುವೆ 8 ಡಿಗ್ರಿಯಿಂದ ಮೇಲ್ಭಾಗ ಉಷ್ಣವಲಯದಲ್ಲಿ ಬೀಸಿದ್ರೆ ಆವರ್ತ ಮಾರುತಗಳು, ಅವು ಬಂದು ಕರಾವಳಿ ಪ್ರದೇಶಕ್ಕೆ ಅಪ್ಪಳಿಸೋದ್ರಿಂದ ಮಳೆ ಆಗುತ್ತೆ. ಇವುಗಳ ವಿನಾಶಕಾರಿಯಾಗಿರುವಂತಹ ಅಪಾರ ಪ್ರಮಾಣದ ಜಲಾಂಶವನ್ನು ಭೂಪ್ರದೇಶಕ್ಕೆ ಸಾಗಿಸುವ ಮಾಧ್ಯಮಗಳಾಗಿದ್ದು, ಒಳನಾಡುಗಳು ಹೆಚ್ಚು ಮಳೆ ತರುವುದರಿಂದ ಇವುಗಳ ಪಾತ್ರ ಅತಿ ಮುಖ್ಯವಾದದ್ದು. ಹೌದು, ಜಲಭಾಗದಲ್ಲಿ ಹುಟ್ಟಿಕೊಂಡ ವಾಯುಭಾರ ಕುಸಿತದಿಂದಾದ ಈ ಆವರ್ತ ಮಾರುತಗಳು ಭೂಪ್ರದೇಶಕ್ಕೆ ಬಂದು ತಲುಪುವುದರಿಂದ ವಿಪರೀತ ಪ್ರಮಾಣದಲ್ಲಿ ಮಳೆಯನ್ನು ತರುವುದರಿಂದ ಅನೇಕ ಆಸ್ತಿಪಾಸ್ತಿ, ಅನೇಕ ಜೀವ ಸಂಕುಲನ ಮತ್ತು ಅನೇಕ ಈ ಒಂದು ಕೃಷಿ ಚಟುವಟಿಕೆಯ ಮೇಲೆ ದುಷ್ಪರಿಣಾಮವನ್ನು ಬೀರಲು ಸಹ ಕಾರಣವಾಗುತ್ತೆ. ಕಾರಣ, ಜಲಭಾಗದಲ್ಲಿ ವಾಯುಭಾರ ಕುಸಿತದಿಂದ ರಚನೆಯಾದ ಈ ಮಾರುತಗಳು ವಿಪರೀತ ಮೋಡ ತಂದು ಭೂಭಾಗದ ಮೇಲೆ ಮಳೆಯನ್ನು ತರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಚಂಡಮಾರುತಗಳ ಸಂಖ್ಯೆ ಹಾಗೂ ತೀವ್ರ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣ ಜಾಗತಿಕ ತಾಪಮಾನ. ಇದರಿಂದ ಕೆಲವು ವರ್ಷಗಳ ಬಂಗಾಳ ಕೊಲ್ಲಿಯಲ್ಲಿ ಸಾಧಾರಣಕ್ಕಿಂತ ಉಷ್ಣಾಂಶ ಹೆಚ್ಚಾಗುವುದು, ಇಂತಹ ವರ್ಷ ಚಂಡಮಾರುತಗಳ ಸಂಖ್ಯೆ ಸಹ ಹೆಚ್ಚಾಗುವುದಲ್ಲದೆ ಅವುಗಳ ತೀವ್ರತೆಯು ಸಹ ಹೆಚ್ಚಾಗಿ ಪರಿಸ್ಥಿತಿ ಇಂಡಿಯನ್ ಓಷನ್ ಡೈಪೋಲ್ ಎಂದು ಕರೆಯುತ್ತಾರೆ. ಪ್ರಸ್ತುತ ವಿದ್ಯಮಾನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಪ್ರಿಯ ಸ್ನೇಹಿತರೆ, ಜಾಗತಿಕ ತಾಪಮಾನ ಹೆಚ್ಚಾಗ್ತಿದೆ. ಅದಕ್ಕೆ ಮೂಲ ಕಾರಣ ಮಾನವನೇ. ಮಾನವನ ಕೆಲವು ಅನೈತಿಕ ಚಟುವಟಿಕೆಗಳಾದ ಕೈಗಾರೀಕರಣವಾಗಲಿ, ಅತಿ ಹೆಚ್ಚು ವಾಹನಗಳ ಬಳಕೆಯಾಗಲಿ, ಕೆಲವೊಂದು ಹಸಿರು ಅನಿಲಗಳನ್ನು ವಾತಾವರಣದಲ್ಲಿ ಅತಿ ಹೆಚ್ಚು ಬಿಡುಗಡೆ ಮಾಡುವುದರಿಂದ ಜಾಗತಿಕ ತಾಪಮಾನ ಹೆಚ್ಚಾದಂತೆ ಈ ಒಂದು ಪ್ರದೇಶದಲ್ಲಿ ನೀರಿನಲ್ಲಿ ಇರ್ತಕ್ಕಂಥ ಉಷ್ಣಾಂಶದ ವ್ಯತ್ಯಾಸವು ಸಹ ಅತ್ಯಂತ ಪ್ರಮಾಣದಲ್ಲಿ ವ್ಯತ್ಯಾಸಗೊಂಡಾಗ ಆಟೋಮೆಟಿಕ್ ಆಗಿ ಆ ಪ್ರದೇಶದಲ್ಲಿ ಚಂಡಮಾರುತಗಳು ಹುಟ್ಟಿಕೊಂಡು, ಚಂಡಮಾರುತಗಳ ತೀವ್ರತೆ ಹೆಚ್ಚಾದಂತೆ ಅವುಗಳಿಂದ ಮೋಡಗಳ ರಚನೆಯಾಗಿ ಮಾರುತಗಳು ಭೂಪ್ರದೇಶಕ್ಕೆ ಬಂದು ತಲುಪಿದಾಗ ಅಲ್ಲಿ ವಿಪರೀತವಾದಿ ಮಳೆ ಆಗುತ್ತೆ. ಇದನ್ನು ನಾವು ಇಂಡಿಯನ್ ಓಷನ್ ಡೈಪೋಲ್ ಎಂದು ಸಹ ಕರೆಯುತ್ತೇವೆ. ಇಷ್ಟೇ ಅಲ್ಲದೆ ಭಾರತದ ವಾಯುಗುಣದ ಭಾರತದ ಚಳಿಗಾಲದಲ್ಲಿ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಪ್ರಭಾವಕ್ಕೊಳಗಾಗಿ ಇದನ್ನೇ ವೆಸ್ಟರ್ಲಿ ಡಿಸ್ಟರ್ಬೆನ್ಸ್, ವೆರಿ ಇಂಪಾರ್ಟೆಂಟ್, ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಎಂದು ಕರೆಯುತ್ತೇವೆ. ಈ ಆವರ್ ನೋಡೇನಂತೇಳಿ, ಈ ಆವರ್ತ ಮಾರುತಗಳು ಮೆಡಿಟೇರಿಯನ್ ಸಮುದ್ರದಿಂದ ಪಶ್ಚಿಮ ಏಷ್ಯಾದ ಮೇಲೆ ಸಾಗಿ ಭಾರತದ ಪಶ್ಚಿಮ ಭಾಗಕ್ಕೆ ಮಳೆಯನ್ನು ನೀಡುವುದರ ಜೊತೆಗೆ ಪೆಸಿಫಿಕ್ ಸಾಗರದ ದಕ್ಷಿಣ ಅಮೆರಿಕದಲ್ಲಿ ಪಶ್ಚಿಮ ತೀರದಲ್ಲಿ ಆಗಿಂದಾಗೆ ಎಲ್ ನೀನೋ ಉಷ್ಣೋದಕ ಸಾಗರ ಪ್ರವಾಹಕ್ಕೆ ಉಂಟಾಗುವುದರಿಂದ ಅಲ್ಲಿ ಬರಗಾಲ ಉಂಟಾಗಲು ಸಹ ಕಾರಣವಾಗುತ್ತೆ. ನೋಡಿ, ಇಲ್ಲಿ ಚಳಿಗಾಲ ಅಂತ ಬಂದಾಗ ಸೂರ್ಯನ ಕಿರಣಗಳು ಭಾರತದ ಮೇಲೆ ಇರ್ತವೋ ದಕ್ಷಿಣಾರ್ಧಗೋಳದಲ್ಲಿರ್ತವೋ, ದಕ್ಷಿಣಾರ್ಧಗೋಳದಲ್ಲಿರ್ತವೆ. ಯಾವಾಗ ಸೂರ್ಯ ಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ಶಿಫ್ಟ್ ಆಗಿಬಿಡುತ್ತವೆ, ಅವಾಗ ವಾಣಿಜ್ಯ ಮಾರುತಗಳು ಈಶಾನ್ಯ ಆಗ್ನೇಯದಿಂದ ನೈಋತ್ಯ, ಆಗ್ನೇಯದಿಂದ ವಾಯುವ್ಯ, ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತಿರ್ತಾವ. ಏನು ವಾಣಿಜ್ಯ ಮಾರುತಗಳು 0 ಡಿಗ್ರಿಯಿಂದ 30 ಡಿಗ್ರಿ, ನೋಡ್ಬೇಕಾದ್ರೆ ಹೋಗಿ ನಿರಂತರ ಮಾರ್ಗದಲ್ಲಿ ಸಿಗುತ್ತೆ. ಈಗ ಇವು ಯಾಕೆ ಇಲ್ಲಿ ಬೀಸಕತ್ತವೆ? ಸಮಭಾಜಕದಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ, ಒತ್ತಡ ಕಡಿಮೆ ಆಗಿರುತ್ತೆ, ಮೇಲ್ ಹೋಗೋದ್ರಿಂದ ಈ ಮಾರುತಗಳು ಇಲ್ಲಿ ಬಂದು ಬೀಸ್ತವೆ. ಬಟ್ ಚಳಿಗಾಲದಾಗ ಸೂರ್ಯ ಕಿರಣಗಳು ದಕ್ಷಿಣಾರ್ಧಗೋಳ ಶಿಫ್ಟ್ ಆದಾಗ ಇಲ್ಲಿರುವ ಉಷ್ಣ ಪಟ್ಟಿ ಇರುತ್ತಲ್ಲ, ITCZ, ಇಂಟರ್ ಟ್ರಾಪಿಕಲ್ ಕನ್ವರ್ಜಿಂಗ್ ಜೋನ್ ಬೆಲ್ಟ್, ಹೌದಾ, ಅದನ್ನು ಸಹ ದಕ್ಷಿಣಕ್ಕೆ ಶಿಫ್ಟ್ ಆದಾಗ ದಕ್ಷಿಣಕ್ಕೆ ಅದು ಯಾವಾಗ ಶಿಫ್ಟ್ ಆಗಿಬಿಡುತ್ತೆ, ಅವಾಗ ವಾಣಿಜ್ಯ ಮಾರುತಗಳು ಇಲ್ಲಿ ಸಂಧಿಸಂಗಿಲ್ಲ, ಕೆಳಗೆ ಸಂಧಿಸಕತ್ ಬಿಡ್ತವೆ. ಆ ಟೈಮ್ನಾಗ ವಾಣಿಜ್ಯ ಮಾರುತಗಳು ಕೆಳಗೆ ಬಂದವು, ಪ್ರತಿ ವಾಣಿಜ್ಯ ಮಾರುತಗಳು ಇಲ್ಲಿರ್ತಾವಲ್ಲ,
ಅವನು ಸ್ವಲ್ಪ ಕೆಳಗೆ ಸರಿತಾವೆ. ಅವನು ಸ್ವಲ್ಪ ಕೆಳಗೆ ಸರಿದಾಗ ಹಿಂಗ್ ಪ್ರತಿ ವಾಣಿಜ್ಯ ಮಾರುತಗಳು ಇಲ್ಲಿ ಬಂದ್ಬಿಟ್ಟಿವೆ. ಈಗ ಪ್ರತಿ ವಾಣಿಜ್ಯ ಮಾರುತಗಳು ಈ ಒಂದು ಪ್ರದೇಶದಲ್ಲಿ ಬಂದಾಗ, ಈ ಒಂದು ಪ್ರದೇಶದಲ್ಲಿ ಬಂದಾಗ ಈ ಮಾರುತಗಳು ಹಿಂಗ್ ಹೋಗ್ಬೇಕಾದ್ರೆ ಈ ಏನ್ ಪ್ರದೇಶ ಇದೆಯಲ್ಲ ಇದು ಮೆಡಿಟೇರಿಯನ್ ಸಮುದ್ರ. ಮೆಡಿಟೇರಿಯನ್ ಸಮುದ್ರದಲ್ಲಿ ಚಂಡಮಾರುತಗಳು ಹುಟ್ಟಿಕೊಂಡಾಗ ಅಲ್ಲಿ ಅನೇಕ ಮೋಡಗಳ ರಚನೆ ಆಗ್ತವೆ. ಕಾರಣ ಜಲಭಾಗವಿದೆ. ಆ ಚಂಡಮಾರುತಗಳು ಉತ್ತರಾರ್ಧ ಗೋಳದಲ್ಲಿರೋದ್ರಿಂದ ಅದು ಹೀಗೆ ಬಲದ ಕಡೆ ತಿರುಗಿ ಭಾರತದ ಕಡೆ ಬರಲು ಪ್ರಾರಂಭಿಸಿಬಿಡುತ್ತೆ. ಯಾಕಂದ್ರೆ ಮಾರುತಗಳು ಬಲಕ್ಕೆ ತಿರುಗುತ್ತವೆ. ಬಲಕ್ಕೆ ಬರಬೇಕಾದ್ರೆ ಈ ಒಂದು ಭಾರತದ ವಾಯು ವಿಭಾಗದಲ್ಲಿ ವಿಪರೀತ ಮಳೆಯನ್ನು ತರುತ್ತೆ. ಅದನ್ನ ನಾವು ವೆಸ್ಟರ್ಲಿ ಏನ್ ಕರಿತೀವಿ, ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಈ ವಾಯುವ್ಯ ಭಾರತದಲ್ಲಿ ಆವರ್ತ ಮಾರುತಗಳು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಪ್ರಭಾವಕ್ಕೊಳಗಾಗಿ ಹೌದಾ, ಈ ಆವರ್ತ ಮಾರುತಗಳು ಮೆಡಿಟೇರಿಯನ್ ಸಮುದ್ರದಿಂದ ಪಶ್ಚಿಮದ ಏಷ್ಯಾದ ಮೇಲೆ ಸಾಗಿ ಭಾರತದ ಪಶ್ಚಿಮ ಭಾಗಕ್ಕೆ ಚಳಿಗಾಲದಲ್ಲಿ ಮಳೆಯನ್ನು ನೀಡುತ್ತವೆ ಈ ಒಂದು ಪ್ರದೇಶ. ಯಾಕಂದ್ರೆ ಇಲ್ಲಿ ವಾಣಿಜ್ಯ ಮಾರುತಗಳು ಕೆಳಗಡೆ ಶಿಫ್ಟ್ ಆಗ್ತಾವ ಅಂತ ಹೇಳಿದೆ. ಯಾಕಂದ್ರೆ ಸೂರ್ಯ ಕೆಳಗೆ ಹೋಗೋದ್ರಿಂದ ಅವಾಗ ಇಲ್ಲಿ ಪ್ರತಿ ವಾಣಿಜ್ಯ ಮಾರುತಗಳು ಸ್ವಲ್ಪ ಕೆಳಗಡೆ ಸರಿಯೋದ್ರಿಂದ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಈ ಎಲ್ಲ ಒಂದು ಚಂಡಮಾರುತಗಳನ್ನು ತಂದು ಭಾರತದ ಮೇಲೆ ದುಷ್ಪರಿಣಾಮ ಬೀರ್ತವೆ. ಓಕೆ ಪ್ರಿಯ ಸ್ನೇಹಿತರೆ, ಈಗ ಸ್ಟಾರ್ಟು ಋತುಗಳು. ಎಸ್ ನೋಡೋಣ, ಕ್ಲಾಸ್ ಚೆನ್ನಾಗಿ ಕೇಳಿ. ಯಾರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳಿದೀನಿ, ಅಲ್ಲಿ ಟಾಪಿಕ್ ಮುಗಿಸ್ತವರಿಗೆ. ಮಾನ್ಸೂನ್ ಮಾರುತಗಳ ಉಗಮ ಚಲನೆ ಹಾಗೂ ನೀಡುವ ಮಳೆಯ ಪ್ರಮಾಣವನ್ನು ಭಾರತದ ವಾರ್ಷಿಕ ಹವಾಮಾನದೊಳಗೆ ವಿಶ್ಲೇಷಿಸುವುದು ಹೆಚ್ಚು ಸೂಕ್ತವಾಗಿದೆ. ಭಾರತದ ಹವಾಮಾನ ಇಲಾಖೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ದೇಶದ ವಾರ್ಷಿಕ ಹವಾಮಾನ ಪರಿಸ್ಥಿತಿಯನ್ನು 4 ಋತುಗಳನ್ನಾಗಿ ಕೆಳಗಂಡಂತೆ ವಿಂಗಡಿಸಲಾಗಿದೆ. ಬೇಸಿಗೆ ಕಾಲ, ಮಳೆಗಾಲ ಎರಡು ಭಾಗ, ನೈಋತ್ಯ ಮಾನ್ಸೂನ್ ಈಶಾನ್ಯ ಅಥವಾ ನೈಋತ್ಯ ಮಾನ್ಸೂನ್ ಆಗಮನ ನಿರ್ಗಮನ ಕಾಲ, ನಂತರ ಚಳಿಗಾಲ. ಇಲ್ಲಿ ಬೇಸಿಗೆ ಕಾಲ ಮಾರ್ಚ್ ಮಧ್ಯಭಾಗದಿಂದ ಮೇ ಅಂತ್ಯದವರೆಗೆ. ಹೌದಾ, ಅವಾಗೆ ಯಾಕಂತ ಸೀಸನ್ಸ್ ಹೇಳಿನಿ. ಮಾರ್ಚ್ ಮಧ್ಯಭಾಗದಿಂದ ಮೇ ಅಂತ್ಯದವರೆಗೆ ಬೇಸಿಗೆ. ಫಸ್ಟ್ ಬೇಸಿಗೆ ನೋಡ್ಕೊಂಡ್ಬರೋಣ, ಬೇಸಿಗೆ ಸಮ್ಮರ್ ಸೀಸನ್. ಮಾರ್ಚ್ ಮಧ್ಯಭಾಗದಿಂದ ಮೇ ಅಂತ್ಯದವರೆಗೆ ಭಾರತದಲ್ಲಿ ಬೇಸಿಗೆ ಕಾಲವಿರುವುದು ಇದನ್ನು ಹೆಚ್ಚು ಉಷ್ಣಾಂಶದ ಅವಧಿ ಆಟ್ ಸೀಸನ್ ಹಾಗೂ ಮಾನ್ಸೂನ್ ಮಾರುತಗಳ ಪೂರ್ವದ ಅವಧಿ ಅಂದ್ರೆ ಪ್ರೀ ಮಾನ್ಸೂನ್ ಪಿರಿಯಡ್. ಇನ್ನೇನು ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಬರಬೇಕಂದ್ರೆ ಇಂದಿನ ಅವಧಿ ಅಂತ ನಾವು ಕರಿತೀವಿ. ಅದಕ್ಕೆ ಕಾರಣನೇ ಬೇಸಿಗೆ ಕಾಲನೇ. ಇದು ನೈಋತ್ಯ ಮಾನ್ಸೂನ್ ಮಾರುತಗಳ ಆರಂಭವಾಗಲು ಬೇಕಾದ ಅಗತ್ಯ ಪೂರ್ವ ಸಿದ್ಧತೆ ಕಾಲವಾಗಿದೆ. ನೋಡಿ, ಭಾರತದಲ್ಲಿ ಬೇಸಿಗೆ ಆಗೋದ್ರಿಂದನೇ ಮಾನ್ಸೂನ್ ಮಾರುತಗಳು ಬರಕ್ ಸಾಧ್ಯ. ಅವಧಿಯಲ್ಲಿ ಭಾರತವು ವಾರ್ಷಿಕ ಮಳೆ ಶೇಕಡ 10% ಮಾತ್ರ ಪಡೆಯುತ್ತದೆ. ಒಟ್ಟಾರೆ ವಾರ್ಷಿಕವಾಗಿ 10%, ಆದರೆ ಮಳೆಯ ಪ್ರಮಾಣಕ್ಕಿಂತಲೂ ಅವಧಿಯಲ್ಲಿ ನಿರ್ಮಿತವಾಗುವ ಉಷ್ಣಾಂಶ ಮತ್ತು ಒತ್ತಡ ಪರಿಸ್ಥಿತಿಗಳು ಭಾರತದ ಮಳೆಯ ಹಂಚಿಕೆಗೆ ಬರಗಾಲ ಪ್ರವಾಹ ಪರಿಸ್ಥಿತಿಗಳ ಮೇಲೆ ನಿರ್ಣಾಯಕವಾದ ಪ್ರಭಾವವನ್ನು ಬೀರುತ್ತದೆ. ಎಸ್ ಪ್ರಿಯ ಸ್ನೇಹಿತರೆ, ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಈ ಒಂದು ಭಾರತದಲ್ಲಿ ಈ ಉಷ್ಣಾಂಶ ಒತ್ತಡ ಪರಿಸ್ಥಿತಿಗಳು ಭಾರತದ ಮಳೆಯ ಹಂಚಿಕೆ ಬರಗಾಲ ಪ್ರವಾಹ ಪರಿಸ್ಥಿತಿಗಳ ಮೇಲೆ ನಿರ್ಣಾಯಕವಾದ ಪ್ರಭಾವ ಬೀರ್ತಾವ ಹೆಂಗ ನೋಡೋಣ. ನೋಡಿ, ಮಾರ್ಚ್ 21ರಂದು ಮೇಷ ಸಂಕ್ರಾಂತಿ ಅಂದ್ರೆ ಸಮಭಾಜಕ ವೃತ್ತ. ಸಮಭಾಜಕ ವೃತ್ತ ಅಂದ್ರೆ ಇಲ್ಲಿ ಕೆಳಗಡೆ ಬರುತ್ತೆ 0 degree ಸಮಭಾಜಕ ವೃತ್ತ. ಮಾರ್ಚ್ 21ರಂದು ಮೇಷ ಸಂಕ್ರಾಂತಿಯ ನಂತರ ಸೂರ್ಯನ ಲಂಬ ಕಿರಣಗಳು ಸಮಭಾಜಕ ವೃತ್ತದಿಂದ ಉತ್ತರದ ಕಡೆಗೆ ಕ್ರಮೇಣವಾಗಿ ಚಲಿಸುತ್ತವೆ. ಹೌದಾ, ಹೌದಾ. ಎಸ್, ಬೇಕಾದ್ರೆ ನೀವು ಸೀಸನ್ಸ್ ನೋಡಿ ಗೊತ್ತಾಗುತ್ತೆ. ಗ್ಲೋಬ್ ಇಡ್ ನಾನು ಸುತ್ತಾಕಿದ್ದೀನಲ್ಲ, ಯಾವಾಗ ಸೂರ್ಯ ಯಾವ ಟೈಮಲ್ಲಿ ಇರ್ತಾನಂತಂದೇಳಿ. ಇಲ್ಲಿ ಕ್ರಮೇಣವಾಗಿ ಉತ್ತರ ಗೋಳಾರ್ಧದ ಕಡೆಗೆ ಶಿಫ್ಟಿಂಗ್ ಆಗ್ತಿರ್ತಾನೆ ಸೂರ್ಯನ ನೇರವಾದ ಕಿರಣಗಳು. ಇದಕ್ಕನುಗುಣವಾಗಿ ಉಷ್ಣಾಂಶ ಸಮಭಾಜಕ ವೃತ್ತವು ಸಹ ಉತ್ತರದ ಕಡೆಗೆ ಜರುಗುತ್ತಾ ಉತ್ತರ ಭಾರತದ ಉಷ್ಣಾಂಶವು ಅಧಿಕಗೊಳ್ಳುತ್ತದೆ. ಮಾರ್ಚ್ ಮೇಷ 21ರ ನಂತರ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತವನ್ನು ದಾಟಿ ಮಾರ್ಚ್ 21ರ ನಂತರ ಉತ್ತರದ ಕಡೆ ಚಲಿಸಲು ಆರಂಭಿಸುತ್ತವೆ ಸೂರ್ಯನ ನೇರವಾದ ಕಿರಣಗಳು. ಹೌದು, ಇಲ್ಲಿ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದ ವಾಣಿಜ್ಯ ಮಾರುತಗಳು ಪರಸ್ಪರ ಸಂಧಿಸುವ ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ITCZ ಇಂಟರ್ ಟ್ರಾಪಿಕಲ್ ಕನ್ವರ್ಜೆಂಟ್ ಜೋನು ಸಹ ಉಷ್ಣ ಸಮಭಾಜಕ ವೃತ್ತದೊಡನೆ ಉತ್ತರದ ಕಡೆಗೆ ಚಲಿಸುವುದು.
ಎಸ್ ಪ್ರಿಯ ಸ್ನೇಹಿತರೆ, ಇಲ್ಲಿ ವಾಣಿಜ್ಯ ಮಾರುತಗಳು ಸಂಧಿಸುತ್ತಿದ್ವು. ಈ ಒಂದು ಪ್ರದೇಶದಲ್ಲಿ ವಾಣಿಜ್ಯ ಮಾರುತಗಳು ಬಂದು ಸಂಧಿಸುತ್ತಿದ್ವು. ಆದರೆ ಈಗ ಸೂರ್ಯಕಿರಣಗಳು ಉತ್ತರಾರ್ಧಗಳ ಬರೋದ್ರಿಂದ ಈ ವಾಣಿಜ್ಯ ಮಾರುತಗಳು ಇಲ್ಲಿ ಸಂಧಿಸೋದು ಬಿಟ್ಟು ಮೇಲ್ಗಡೆ ಶಿಫ್ಟ್ ಆಗಿಬಿಡ್ತವೆ. ಯಾವಾಗ ವಾಣಿಜ್ಯ ಮಾರುತಗಳು ಉತ್ತರಾರ್ಧ ಗೋಳದ ಕಡೆಗೆ ಶಿಫ್ಟ್ ಆಗಿಬಿಡ್ತವೋ, ಈಗ ಉತ್ತರಾರ್ಧ ಗೋಳದ ಕಡೆಗೆ ವಾಣಿಜ್ಯ ಮಾರುತಗಳು ಶಿಫ್ಟ್ ಆಗುವುದರಿಂದ ಸಮಭಾಜಕ ವೃತ್ತದೊಡನೆ ಉತ್ತರ ಗೋಳಾರ್ಧ ಕಡೆ ಚಲಿಸುವುದು ಉತ್ತರದ ಮೈದಾನದಲ್ಲಿ ಅತಿ ಕಡಿಮೆ ಒತ್ತಡ ವಲಯ ಬಿದ್ದು ಇದನ್ನು ಮಾನ್ಸೂನ್ ಸ್ಟ್ರಫ್ ಎಂದು ಕರೆಯುತ್ತಾರೆ. ಅಂದ್ರೆ ಈ ಉತ್ತರಾರ್ಧ ಗೋಳದಲ್ಲಿ ಉಷ್ಣಾಂಶ ಏನಾಗುತ್ತೆ, ಹೆಚ್ಚಾಗಿ ಅಂತ ಹೋಗುತ್ತೆ. ಯಾಕಂದ್ರೆ ಸೂರ್ಯ ಉತ್ತರಾರ್ಧ ಗೋಳದಲ್ಲಿ ಶಿಫ್ಟ್ ಆಗಿದ್ದಾನೆ. ಉಷ್ಣಾಂಶ ಹೆಚ್ಚಾಗುತ್ತೆ, ಹೋದ್ರೆ ಇದನ್ನು ಮಾನ್ಸೂನ್ ಸ್ಟಫ್ ಎಂದು ಕರೆಯುತ್ತಾರೆ. ಅವಧಿಯಲ್ಲಿ ಸ್ಥಳೀಯ ಮಾರುತಗಳಾದ ಕರೆಗಾಳಿ ಮತ್ತು ಕಡಲ್ಗಾಳಿ ಹಾಗೂ ಇತರ ಮಾರುತಗಳ ಹೆಚ್ಚು ಪ್ರಚಲಿತವಾಗುತ್ತವೆ. ಇವುಗಳ ಪರ್ಯಾಯ ದ್ವೀಪದ ತೀರ ಪ್ರದೇಶದಲ್ಲಿ ಅತಿ ಮುಖ್ಯವಾಗಿದ್ದು ಉಷ್ಣಾಂಶದ ಹಂಚಿಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಬೇಸಿಗೆ ಅವಧಿಯಲ್ಲಿ ಸ್ಥಳೀಯ ಮಾರುತಗಳು ಹುಟ್ಟಿಕೊಳ್ಳಲು ಪ್ರಮುಖ ಕಾರಣ ಭೂಭಾಗದ ಮೇಲೆ ಅತ್ಯಧಿಕ ಉಷ್ಣಾಂಶ ವ್ಯತ್ಯಾಸಗೊಳ್ಳುತ್ತೆ. ಕರಾವಳಿ ಪ್ರದೇಶದಲ್ಲಿ ಜಲಭಾಗ ಭೂಭಾಗ ಬಂದಾಗ ಅತ್ಯಧಿಕ ಪ್ರಮಾಣದ ಉಷ್ಣಾಂಶ ವ್ಯತ್ಯಾಸ ಕಂಡುಬರುವುದರಿಂದ ಹಾಗಾಗಿ ಪರ್ಯಾಯ ದ್ವೀಪದ ತೀರ ಪ್ರದೇಶಗಳಂದ್ರೆ ಕರಾವಳಿ ಪ್ರದೇಶದಲ್ಲಿ ಅತಿ ಮುಖ್ಯವಾಗಿ ಉಷ್ಣಾಂಶದ ಹಂಚಿಕೆಯ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಅದರ ಸ್ಥಳೀಯ ಮಾರುತಗಳು ಸಹಜ. ಮಾರ್ಚ್ನಲ್ಲಿ ಉಷ್ಣಾಂಶವು ಪ್ರಸ್ಥಭೂಮಿಯಲ್ಲಿ ಕ್ರಮೇಣ ಹೆಚ್ಚುತ್ತಾ ಇದು ಕ್ರಮೇಣ ಉತ್ತರದ ಕಡೆಗೆ ಮುಂದುವರಿಯುತ್ತದೆ. ಏಪ್ರಿಲ್ ವೇಳೆಗೆ ವಾಯುದ ರಾಜಸ್ಥಾನ ಪಂಜಾಬ್ ರಾಜ್ಯದ ಕಡೆಗೆ ಕಂಡುಬರುತ್ತವೆ. ನೋಡಿ, ಮಾರ್ಚ್ ಏಪ್ರಿಲ್ ಮೇಲ್ ಶಿಫ್ಟ್ ಆಕ್ಯಂತ ಈ ಪಂಜಾಬ್ ರಾಜಸ್ಥಾನ ಕಡೆಗೆ ಕಂಡು ಬರುತ್ತೆ. ಇದರಿಂದ ಏಪ್ರಿಲ್ ನಲ್ಲಿ ದಕ್ಷಿಣ ಭಾರತವು ಗರಿಷ್ಠ ಉಷ್ಣಾಂಶವನ್ನು ಹೊಂದಿದ್ದು ಮೇ ತಿಂಗಳ ಮಧ್ಯ ಭಾಗದಲ್ಲಿ ಭಾರತವು ಹಾಗೂ ಜೂನ್ ತಿಂಗಳಲ್ಲಿ ಉತ್ತರ ಮೈದಾನ ಪ್ರದೇಶವು ಅತ್ಯಧಿಕ ಉಷ್ಣಾಂಶವನ್ನು ಹೊಂದುತ್ತದೆ. ನೋಡಿ, ಈಗ ಮಾರ್ಚ್ ಅಲ್ಲಿ ಸುರಿಲಿದ್ದಾನೆ, ಏಪ್ರಿಲ್ಗೆ ಇಲ್ಲಿ ಬರ್ತಾನೆ, ಏಪ್ರಿಲ್ ಆದ್ಮೇಲೆ ಮೇ ಆದ್ಮೇಲೆ ಜೂನ್, ಜೂನ್ಗೆ ಸೂರ್ಯಕಿರಣಗಳು ಕರ್ಕಟಕ ಸಂಕ್ರಾಂತಿ, ಅದಕ್ಕೆ ಜೂನ್ ನಲ್ಲಿ ಉತ್ತರದ ಮೈದಾನ ತೆಗೆದುಕೊಂಡ್ರೆ ಮಾರ್ಚ್ ಏಪ್ರಿಲ್ ಮೇ ಸಮಯದಲ್ಲಿ ದಕ್ಷಿಣ ಭಾರತ ಗರಿಷ್ಠ ಉಷ್ಣಾಂಶವನ್ನು ಪಡೆದುಕೊಳ್ಳುತ್ತೆ ಅಂತ ಅವ್ರು ಹೇಳ್ತಾರೆ. ಮೇ ತಿಂಗಳದ ಮಧ್ಯಭಾಗದಲ್ಲಿ ಭಾರತವು ಜೂನ್ ತಿಂಗಳದ ಉತ್ತರ ಮೈದಾನ ಪ್ರದೇಶದ ಅತ್ಯಧಿಕ ಉಷ್ಣಾಂಶ ಹೊಂದುತ್ತದೆ. ಮೇ ತಿಂಗಳಿನಲ್ಲಿ ಉತ್ತರ ಭಾರತ ಮೈದಾನ ಪ್ರದೇಶವು ಸರಾಸರಿ 40.5 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗುತ್ತೆ. ಯಾವ ತಿಂಗಳಲ್ಲಿ? ಮೇ ತಿಂಗಳಲ್ಲಿ. ಮಾರ್ಚ್ ಏಪ್ರಿಲ್ ಮೇ ಈ ಭಾಗದಲ್ಲಿ ಆ ಒಂದು ಸಮಯದಲ್ಲಿ ರಾಜಸ್ಥಾನದ ಗಂಗಾನಗರ್ ಸರಾಸರಿ 45 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಹೊಂದಿದ್ದು ಭಾರತದಲ್ಲಿ ಅತ್ಯಧಿಕ ಉಷ್ಣಾಂಶ ದಾಖಲಾಗುವ ಪ್ರದೇಶ. ಭಾರತದಲ್ಲಿ ಅತ್ಯಧಿಕ ಉಷ್ಣಾಂಶ ದಾಖಲಾಗುವ ಪ್ರದೇಶ ಭಾರತದ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಗಂಗಾನಗರ್ ಆಗಿರುತ್ತೆ. ಮಾರ್ಚ್ ಏಪ್ರಿಲ್ ಮೇ ಸಮಯದಲ್ಲಿ ರಾಜಸ್ಥಾನದ ಭಾಗದಲ್ಲಿ ಈ ಒಂದು ಗಂಗಾನಗರ ಅತ್ಯಧಿಕ ಉಷ್ಣಾಂಶವನ್ನು ಪಡೆದುಕೊಳ್ತಾ ಹೋಗುತ್ತೆ. ಹೌದಾ ಪ್ರಿಯ ಸ್ನೇಹಿತರೆ? ಇಲ್ಲಿ ರಾಜಸ್ಥಾನದ ಆಳ್ವಾರ್ 1956 50.5 ಡಿಗ್ರಿ ಸೆಲ್ಸಿಯಸ್ ಹಾಗೂ ಗಂಗಾನಗರ್ 1935 50.6 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದ್ದು ಇದು ಭಾರತದ ಅತ್ಯಧಿಕ ಉಷ್ಣಾಂಶದ ಪ್ರದೇಶವಾಗಿರುತ್ತೆ. ಬೇಸಿಗೆಯ ಪರಿಸ್ಥಿತಿ ಉಷ್ಣಾಂಶದ ಹಂಚಿಕೆ. ನೋಡಿ, ಬೇಸಿಗೆಯ ಪರಿಸ್ಥಿತಿ ಉಷ್ಣಾಂಶದ ಹಂಚಿಕೆ ಅಂತ ಬಂದಾಗ ಸೂರ್ಯನ ಕಿರಣಗಳು ಉತ್ತರಾರ್ಧಗಳ ಕಡೆಗೆ ಶಿಫ್ಟ್ ಆಕೆಂತ ಹೋಗ್ತವೆ. 32, 35, 37, 40 ನೋಡಿ ಹೆಂಗ್ ಉಷ್ಣಾಂಶ ಹೆಚ್ಚಾಕೆಂತ ಹೋಗುತ್ತೆ. ಉತ್ತರಾರ್ಧ ಗೋಳದ ಕಡೆ ಹಿಂಗೆ ಸೂರ್ಯನ ಚಲನೆ ಆಗುವುದರಿಂದ ಮಳೆ. ಬೇಸಿಗೆಯ ಅವಧಿಯಲ್ಲಿ ಉಷ್ಣಾಂಶದ ಹೆಚ್ಚಳದಿಂದ ಒತ್ತಡವು ಇಳಿಮುಖವಾಗುವುದು, ವಾಯುವ್ಯ ಭಾರತವು ಕಡಿಮೆ ಒತ್ತಡ ಕೇಂದ್ರವಾಗಿ ಪರಿಣಮಿಸುವುದು. ಈ ಅವಧಿಯಲ್ಲಿ ಭೂಮೇಲ್ಮೈ ವಾಯುವಿನ ಚಲನೆಯ ಹಲವು ಬದಲಾವಣೆಗಳನ್ನು ಉಂಟು ಮಾಡುತ್ತದೆ. ಪ್ರಚಲನ ಪ್ರಕ್ರಿಯೆಯಿಂದ ಗಾಳಿಯ ಚಲನೆ ಧೂಳಿನಿಂದ ಕೂಡಿದ್ದು ಸುಂಟರ ಗಾಳಿಗಳು ರೂಪವನ್ನು ತಾಳುತ್ತವೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಳದಿಂದ ಒತ್ತಡವು ಇಳಿಮುಖವಾಗುತ್ತೆ. ಭಾರತದ ಭೂಪ್ರದೇಶದಲ್ಲಿ ಉಷ್ಣಾಂಶ ಏನಾಗುತ್ತೆ? ಹೆಚ್ಚಾಗುತ್ತೆ. ಒತ್ತಡ ಕಡಿಮೆ ಆಗಲೇಬೇಕು, ಆವಾಗ ಮಾರುತ ಮೇಲ್ಮುಖವಾಗಿ ಚಲಿಸುವುದರಿಂದ ವಿಪರೀತವಾದ ಸುಂಟರ ಗಾಳಿಗಳು ಆ ಗಾಳಿಗಳೆಲ್ಲ ಹುಟ್ಟಿಕೊಳ್ಳಲು ಕಾರಣವಾಗುತ್ತೆ. ಬೇಸಿಗೆ ಅವಧಿಯಲ್ಲಿ ಸ್ಥಳೀಯ ಮಾರುತಗಳು ಸಹ ಹುಟ್ಟಿಕೊಳ್ಳುತ್ತವೆ. ನೋಡಿ, ಬೇಸಿಗೆಯಲ್ಲಿ ಸಂಜೆ ಆಗಲು 4 ಗಂಟೆಗೆ ವಿಪರೀತವಾದ ಗಾಳಿಗಳೆಲ್ಲ ಹುಟ್ಟಿಕೊಳ್ತವೆ. ಸ್ಥಳೀಯ ಮಾರುತಗಳು ಹುಟ್ಟಿಕೊಳ್ತವೆ. ಗುಡುಗು ಮಿಂಚು ಸಿಡಿಲೆಲ್ಲ ಪ್ರಾರಂಭವಾಗಿಬಿಟ್ಟಿರುತ್ತೆ. ಇದೇ ರೀತಿ ಗುಡುಗು ಸಿಡಿಲುಗಳು ಈ ಅವಧಿಯಲ್ಲಿ ದಕ್ಷಿಣದ ಕೇರಳ, ಕರ್ನಾಟಕ ಹಾಗೂ ತಮಿಳುನಾಡುಗಳಲ್ಲಿ ಸಾಮಾನ್ಯ. ಬೇಸಿಗೆ ಅವಧಿಯಲ್ಲಿ ಕೆಲವು ವೇಳೆ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ನಿರ್ಮಾಣಗೊಂಡು ಒಳನಾಡು ಕಡೆ ಚಲಿಸುವುದರಿಂದ ಅಕಾಲಿಕವಾಗಿ ದಕ್ಷಿಣದ ಒಳನಾಡು ಮಳೆ ಬೀಳುತ್ತದೆ.
ಯಾಕಂದ್ರೆ ವಾಯುಭಾರ ಕುಸಿತ ಆಗಲೇಬೇಕು. ಕೆಲವು ವೇಳೆ ಧಾರಾಕಾರ ಮಳೆ ಆನೆಕಲ್ಲು ಬೀಳೋದರಿಂದ ಬೆಳೆ ಹಾನಿಯಾಗುತ್ತೆ. ನೋಡಿ, ನಾವು ಬೇಸಿಗೆಯಲ್ಲಿ ಮಳೆಯಾಗುವುದರಿಂದ ಆನೆಕಲ್ಲು ಮಳೆ ಬೀಳುತ್ತೆ, ವಿಪರೀತ ಗುಡುಗು ಮಿಂಚುಚಿಳ್ಳೆಗಳಿಂದ ಕಾಫಿ ತನ್ನ ಮಳೆ ಆ ಹೂವನ್ನು ಕೆಡಿಕೊಳ್ಳುತ್ತೆ, ಮಾವು ಮೇಲೆ ಹೂವು ಆ ಒಂದು ಆನೆಕಲ್ಲು ಬೀಳೋದರಿಂದ ಕಚ್ಚಿ ಬೀಳುತ್ತೆ. ಹೀಗೆ ಹಲವಾರು ಕಾರಣಗಳಿಂದ ಬೆಳೆ ಹಾನಿಗಳಾಗುತ್ತೆ. ಅದಾಗಿಯೂ ಉತ್ತರ ಭಾರತದ ಬೇಸಿಗೆ ಹಾಗೂ ಮುಖ್ಯ ಬೆಳೆಗಳಾದ ಭತ್ತ, ಸೆಣಬು, ಟೀಗಳಿಗೆ ಉತ್ಪಾದನೆ ಈ ಮಳೆಯು ಉಪಯುಕ್ತವಾಗಿರುವುದು. ಆ ಕಡೆ ಉಪಯುಕ್ತವಾಗಿರ್ತಕ್ಕಂಥ ಮಳೆ ಸ್ವಲ್ಪ ಆನೆಕಲ್ಲು ಬೀಳ್ಬಾರ್ದಷ್ಟೇ. ಅಪ್ಪಿ, ಬೇಸಿಗೆಯಲ್ಲಿ ಆಗುವ ಮಳೆ ತುಂಬಾ ಉಪಯುಕ್ತ ಮಳೆ, ಪರಿಸರಣ ಮಳೆ. ನಾ ಮಳೆಯಲ್ಲಿ ಹೇಳಿದ್ದೆ, ಹೇಳಿ ನನ್ನ ಮಳೆಯಲ್ಲಿ ಪರಿಸರಣ ಮಳೆ. ಬೇಕಾದ್ರೆ ಹೋಗಿ ಚೆಕ್ ಮಾಡು ಪ್ಲೇಲಿಸ್ಟ್ ಅಲ್ಲಿ. ಪರಿಸರಣ ಮಳೆ 4 ಗಂಟೆಗೆ ಎದಕ್ಕಾಗುತ್ತೆ, ಅದು ಯಾಕೆ ಗುಡುಗು ಮಿಂಚು ಸಿಡಿಲಿಂದನೇ ಕೊಟ್ಟಿರುತ್ತೆ, ಯಾಕೆ ಆ ಮಳೆಗಳಿಂದ ಒಮ್ಮೊಮ್ಮೆ ಆನೆಕಲ್ಲು ಬೀಳುತ್ತೆ, ಆ ಮಳೆ ಎಷ್ಟು ನಮಗೆ ಪಾಸಿಟಿವ್, ಆನೆಕಲ್ಲು ಬಿದ್ದರೆ ಅದು ಎಷ್ಟು ನಮಗೆ ನೆಗೆಟಿವ್ ಅಂತದನ್ನು ಸಹ ನಾನು ಎಲ್ಲ ಮಾತಾಡಿದ್ದೀನಿ. ಹೀಗೆ ದಕ್ಷಿಣ ಭಾರತ ಪ್ರಸ್ಥಭೂಮಿ ಅಧಿಕ ಉಷ್ಣಾಂಶ ಪರಿಣಾಮವಾಗಿ ಉಂಟಾಗುವ ಪ್ರಚಲನ ಪ್ರವಾಹಗಳಿಂದ ಸ್ಥಳೀಯವಾಗಿ ಮಳೆ ಬೀಳುವುದು. ಈ ಅತ್ಯಲ್ಪ ಮಳೆಯು ಕಾಫಿ ಗಿಡಗಳು ಹಾಗೂ ಮಾವು ಹೂ ಬಿಡಲು ಅತಿ ಮುಖ್ಯವಾದುದು. ಇದನ್ನು ಕಾಫಿಯ ಹೂ ಬಿಡುವ ಕಾಲದ ಮಳೆ ಹಾಗೂ ಮಾವಿನ ಹೊಯ್ಲು ಎಂದು ಸಹ ಕರೆಯುತ್ತೇವೆ. ಈ ಮಳೆ ಬೀಳುವುದರಿಂದಲೇ ಕಾಫಿ ಹೂ ಬಿಡಲು ಪ್ರಾರಂಭವಾಗುತ್ತೆ. ಅಸ್ಸಾಮಿನಲ್ಲಿ ಚಹಾ ಬೆಳೆಗೆ ಇದಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಹಬ್ಬ ಆಚರಿಸ್ತೀವಿ. ವಾಯುವ್ಯ ಭಾರತದಲ್ಲಿ ನಾರ್ವೆ ಸ್ಟಾರ್, ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಅಂತ ಕರೆಸಿಕೊಳ್ಳುತ್ತೆ, ರಾಜಸ್ಥಾನದಲ್ಲಿ ಲೂ ಅಂತ ಕರೆಸಿಕೊಳ್ಳುತ್ತೆ, ಕೇರಳದಲ್ಲಿ ಮಾವಿನ ಹೊಯ್ಲು ಅಂತ ಕರೆಸಿಕೊಳ್ಳುತ್ತೆ. ಹೀಗೆ ಹಲವಾರು ಕೃಷಿಗೆ ಪ್ರಮುಖವಾದಂತಹ ಒಂದು ಮಳೆ ಪರಿಸರಣ ಮಳೆ ಆಗಿರುತ್ತೆ. ಆದರೆ ಆನೆಕಲ್ಲು ಬೀಳೋದರಿಂದ ಕೆಲವು ವೇಳೆ ಬೆಳೆ ಹಾನಿಯಾಗುವುದು ಸಹ ಸಹಜ. ಅವಧಿಯಲ್ಲಿ ವಾರ್ಷಿಕವಾಗಿ 10% ಮಳೆ ಭಾರತ ಪಡೆಯುತ್ತದೆ. ಆದಾಗ್ಯೂ ಈ ಅವಧಿಯು ದೇಶದ ಹವಾಮಾನದ ಪರಿಸ್ಥಿತಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುವುದು. ಭಾರತದ ವಾಯುವ್ಯ ಭಾಗದಲ್ಲಿ ನಿರ್ಮಾಣವಾಗುವ ಕಡಿಮೆ ಒತ್ತಡ ಕೇಂದ್ರವು ನೈಋತ್ಯ ಮಾನ್ಸೂನ್ ಮಾರುತಗಳ ಆಗಮನಕ್ಕೆ ಭೂಮಿಯನ್ನು ಸಿದ್ಧಪಡಿಸುವುದು. ಆದ್ದರಿಂದ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಪೂರ್ವ ಸಿದ್ಧತೆ ಅವಧಿ ಎಂದು ಕರೆಯುತ್ತೇವೆ. ಈ ಉತ್ತರಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಹೆಚ್ಚಾಗ್ತಿದೆ. ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಹೆಚ್ಚಾಗೋದ್ರಿಂದ ಒತ್ತಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಬೇಸಿಗೆ ಅವಧಿಯಲ್ಲಿ ಆಗುವ ಈ ಒಂದು ಪರಿಣಾಮದಿಂದ ಒತ್ತಡ ಕಡಿಮೆಯಾಗಿ ವಾಯು ಮೇಲ್ಮುಖವಾಗಿ ಚಲಿಸುವುದರಿಂದ ದಕ್ಷಿಣಾರ್ಧಗೋಳದಲ್ಲಿರ್ತಕ್ಕಂಥ ವಾಣಿಜ್ಯ ಮಾರುತಗಳು ಉತ್ತರಾರ್ಧಗೋಳದ ಕಡೆ ಶಿಫ್ಟ್ ಆಗಿ ಭಾರತದ ಕಡೆ ಬರಲು ಆರಂಭಿಸುವ ಮಾರುತಗಳೇ ನೈಋತ್ಯ ಮಾನ್ಸೂನ್ ಮಾರುತಗಳು. ಆಗಮನ ಕಾಲ ಮುಂಗಾರು ಮಳೆ ಸ್ಟಾರ್ಟ್. ಹೀಗೆ ಭಾರತದಲ್ಲಿ 10% ಮಳೆ ಆಗುತ್ತೆ. ನೈಋತ್ಯ ಮಾನ್ಸೂನ್ ಮಾರುತ ಕಾಲದ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಎಸ್ ಪ್ರಿಯ ಸ್ನೇಹಿತರೆ, ಇದು ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಮಳೆಗಾಲವಾಗಿರುವುದು. ಈ ಕಾಲದಲ್ಲಿ ಭಾರತವು 75% ಮಳೆಯನ್ನು ಪಡೆಯುತ್ತದೆ. 10 ಅಲ್ಲಿ ಹೋಯಿತು, 75 ಇಲ್ಲೂ, ಟೋಟಲ್ 85 ಆಯಿತು. ಭಾರತದಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಈ ಮಳೆಯು ವಾರ್ಷಿಕವಾಗಿ ಹಂಚಿಕೆಯಾಗುವುದು. ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವುದೇ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ಅದಕ್ಕೆ ಮೂಲ ಕಾರಣ ಬೇಸಿಗೆ ಅವಧಿಯಲ್ಲಿ ಆಗುವ ಉಷ್ಣಾಂಶ ಹೆಚ್ಚಾಗುವುದರಿಂದ ಒತ್ತಡ ಕಡಿಮೆಯಾಗಿ ಮಾರುತ ಮೇಲ್ಮುಖವಾಗಿ ಚಲಿಸಿ ದಕ್ಷಿಣದ ವಾಣಿಜ್ಯ ಮಾರುತಗಳು ಉತ್ತರದ ಕಡೆ ಚಲಿಸಿ ಬರಲು ಆರಂಭಿಸುತ್ತವೆ. ವಾರ್ಷಿಕವಾಗಿ ಹಂಚಿಕೆಯಾಗಿರುವ ಇದರಿಂದಾಗಿಯೇ ಇದನ್ನು ಭಾರತದ ಮಳೆಗಾಲವೆಂದು ಕರೆಯುತ್ತೇವೆ. ಈ ಮಳೆಗಾಲದ ಅವಧಿಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಸರಾಸರಿ 100 ದಿನಗಳ ಕಾಲ ಹೊಂದಿದೆ. ನೋಡಿ, 100 ದಿನಗಳ ಕಾಲ ನಿರಂತರ ಮಳೆ. ಕೆಲವು ವೇಳೆ ಬರಗಾಲ ಆಗುತ್ತೆ, ಕೆಲವು ಜಾಸ್ತಿ ಮಳೆ. ಅದಕ್ಕೆ ಕಾರಣ ಎಲ್ಲಿನ ಲಾನೀನ ಹೇಳಿ. ಮಾನ್ಸೂನ್ ಮಾರುತಗಳ ಉಗಮ ಕೇಳಿ. ಬೇಸಿಗೆ ಅವಧಿಯಲ್ಲಿ ವಾಯುವ್ಯ ಭಾರತದ ನಿರ್ಮಾಣವಾಗುವ ಕಡಿಮೆ ಒತ್ತಡ ಪಟ್ಟಿ. ಯಾಕೆ ವಾಯುವ್ಯ ಭಾಗದಲ್ಲಿ ಕಡಿಮೆ ಒತ್ತಡ ಪಟ್ಟಿ ನಿರ್ಮಾಣವಾಗುತ್ತದೆ? ಸೂರ್ಯ ನಾರ್ದನ್ ಎಮ್ಎಸ್ಪಿಯರ್ ನಲ್ಲಿ ಉತ್ತರಕ್ಕೆ ಶಿಫ್ಟ್ ಆಕೆ ಅಂತ ಬಂದ್ಬಿಡ್ತಾನೆ. ಹಾಗಾಗಿ ಉತ್ತರಕ್ಕೆ ಶಿಫ್ಟ್ ಆಕೆ ಅಂತ ಬರುವುದರಿಂದ ಉತ್ತರಾರ್ಧಗೋಳದಲ್ಲಿ ಬೇಸಿಗೆಯಾಗಿ ಆ ಒಂದು ಪ್ರದೇಶದಲ್ಲಿ ಒತ್ತಡ ಕಡಿಮೆ ಆಗುತ್ತೆ. 996 ಕೆಳಗಡೆ 1012 ಜಲಭಾಗ ಭೂಭಾಗ. ಜಲಭಾಗದ ಭೂಭಾಗ ಕೊಲಿಸಿದರೆ ಈ ಕಡೆ ಉತ್ತರಾರ್ಧಗೋಳದ ಭೂಭಾಗದಲ್ಲಿ ಒತ್ತಡ ಕಡಿಮೆ ಇದೆ, ಯಾಕಂದ್ರೆ ಉಷ್ಣಾಂಶ ಹೆಚ್ಚಿದೆ. ದಕ್ಷಿಣ ಗೋಳಾರ್ಧದಲ್ಲಿ ಸೂರ್ಯಕಿರಣಗಳು ಓರೆಯಾಗಿರ್ತವೆ, ಉಷ್ಣಾಂಶ ಕಡಿಮೆ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಇವೆಲ್ಲ ನಂಬರ್ಸ್ ಒತ್ತಡ ಪಟ್ಟಿನ ಮಿಲಿಬಾರ್ ಅಂತ ಕರಿತೀವಿ ನಾವು. ಮಿಲಿಬಾರ್ ಹೌದಾ, ಮಿಲಿಬಾರ್ ಒತ್ತಡವನ್ನು ಮಿಲಿಬಾರ್ ಹೇಳ್ತೀವಿ. ಮಾನ್ಸೂನ್ ಮಾರುತಗಳ ಉಗಮ ಬೇಸಿಗೆ ಅವಧಿಯಲ್ಲಿ ವಾಯುವ್ಯ ಭಾಗದಲ್ಲಿ ನಿರ್ಮಾಣವಾಗುವ ಕಡಿಮೆ ಒತ್ತಡ ಪಟ್ಟಿ ತೀಕ್ಷ್ಣತೆಯನ್ನು ಹೊಂದಿದ್ದು ಅದು ಮತ್ತಷ್ಟು ವಿಸ್ತಾರಗೊಂಡು ಇಡೀ ಉತ್ತರ ಮೈದಾನ ಪ್ರದೇಶವನ್ನು ಪೂರ್ವದಲ್ಲಿ ಪಶ್ಚಿಮದ ಬಂಗಾಳದವರೆಗೂ ಆವರಿಸುತ್ತದೆ. ಪೂರ್ವದಿಂದ ಪಶ್ಚಿಮದ ಬಂಗಾಳದವರೆಗೂ ಆವರಿಸಿ ಬಿಡುತ್ತದೆ. ಹೀಗೆ ಒತ್ತಡವು ಹಂಚಿಕೆಯು ವಾಯುವ್ಯ ಭಾಗದಲ್ಲಿ ಈ ಒಂದು ವಾಯುಭಾಗದಲ್ಲಿ 975-990 ಮಿಲಿಬಾರ್ಗಳಷ್ಟು ಕಡಿಮೆ ಇದ್ದು ದಕ್ಷಿಣದ ಕೇರಳ ತೀರ ಪ್ರದೇಶದ ಭಾಗದಲ್ಲಿ ಸುಮಾರು 1010 ಮಿಲಿಬಾರ್ಗಳಷ್ಟಿದ್ದು ಹಿಂದೂ ಮಹಾಸಾಗರದ
ಮಡಗಾಸ್ಕರ್ ದ್ವೀಪದ ಬಳಿ ಇದ್ದು 1030 meters ಇದ್ದು, ಅಂದ್ರೆ ಕೆಳಗೋದಂತಲ್ಲಿ ಮಡಗಾಸ್ಕರ್ ಇದ್ದಲ್ಲಿ ಇನ್ನೂ ಒತ್ತಡ ಜಾಸ್ತಿ ಇರುತ್ತೆ. ಇದ್ದು ಗರಿಷ್ಠ ಪ್ರಮಾಣದ ಇಲ್ಲಿಂದ ಮಾರುತಗಳು ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ, ಹೆಚ್ಚು ಒತ್ತಡ ಪಟ್ಟಿಯ ಮಾರುತಗಳು ಈ ಕಡೆ ಬಂದ್ಬಿಡ್ತವೆ, ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬರಲು ಆರಂಭಿಸ್ತವೆ. ಯಾಕಂದ್ರೆ ಭೂಭಾಗದ ಮೇಲೆ ಉಷ್ಣಾಂಶ ಏನಾಗಿದೆ, ಹೆಚ್ಚಾಗಿದೆ, ಒತ್ತಡ ಕಡಿಮೆ, ಬೇಸಿಗೆ. ದಕ್ಷಿಣ ಗೋಳಾರ್ಧದಲ್ಲಿ ಓರೆಯಾಗಿ ಸೂರ್ಯಕಿರಣಗಳ ಬೆಳೆದಿಂದ ಉಷ್ಣಾಂಶ ಕಡಿಮೆ, ಒತ್ತಡ ಹೆಚ್ಚು. ಇಲ್ಲಿ ಮಾರುತ ಮೇಲ್ಮುಖವಾಗಿ ಚಲಿಸುವುದರಿಂದ ದಕ್ಷಿಣದ ಮಾರುತಗಳು ಉತ್ತರದ ಕಡೆಗೆ ಬರಲು ಆರಂಭಿಸುತ್ತವೆ. ಆ ಬರುವ ಮಾರುತಗಳೇ ನೈಋತ್ಯ ಮಾನ್ಸೂನ್ ಮಾರುತಗಳು. ಈ ರೀತಿ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಪ್ರವೇಶಿಸಲು ಆರಂಭಿಸುತ್ತವೆ. ಭಾರತವನ್ನು ಪ್ರವೇಶಿಸಲು ಆರಂಭಿಸಿದ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ಅವಧಿಯಲ್ಲಿ ಎಲ್ಲೆಲ್ಲಿ ಮಾರುತಗಳು ಬರ್ತವೆ ಅಂತಂದೇಳಿ ಇವು ಲೈನ್ಗಳನ್ನ ಕೊಟ್ಟಿದ್ದೀನಿ ನೋಡಿ. ಎಸ್ ಪ್ರಿಯ ಸ್ನೇಹಿತರೆ, ದಕ್ಷಿಣ ಗೋಳಾರ್ಧದ ಈ ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತವನ್ನು ದಾಟುತ್ತವೆ. ಈ ವಾಣಿಜ್ಯ ಮಾರುತಗಳು ಅಂತ ಬಂದಾಗ ಈಶಾನ್ಯದಿಂದ ನೈಋತ್ಯ ದಿಕ್ಕು, ಆಗಿನಿಂದ ವಾಯುವ್ಯ ದಿಕ್ಕು ಬರಬೇಕಿತ್ತು. ಉತ್ತರಾರ್ಧ ಗೋಳಕ್ಕೆ ಶಿಫ್ಟ್ ಆಗಿದೆ, ಅದು ಹಿಂಗ್ ಬರುವಂತದ್ದು. ಸಮಭಾಜಕ ವೃತ್ತ ದಾಟಿ ಮಾಡಿದ ಮೇಲೆ ಉತ್ತರ ಬರಬೇಕಾದ್ರೆ ಕೆಳಗೆ ಎಡಕ್ಕೆ ಮೇಲ್ಗಡೆ ಬಲಕ್ ತಿರುಗಿ ಬಿಡುತ್ತೆ. ಆ ಬಲಕ್ ತಿರುಗಿ ಬರುವ ಮಾರುತಗಳು ನೈಋತ್ಯ ಮಾನ್ಸೂನ್ ಮಾರುತಗಳು, ಅದಕ್ಕೆ ಕೊರಾಲಿಸಿಸ್ ಫೋರ್ಸ್ ಅಂತ ಗೊತ್ತು. ದಕ್ಷಿಣ ಗೋಳಾರ್ಧದ ಈ ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತವನ್ನು ದಾಟಿದ ನಂತರ ಪಥ ವಿಚಲನೆಗೊಂಡು ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆಯಾಗುತ್ತವೆ. ಹೌದಲ್ವಾ? ಈಗ ಈ ರೀತಿ ಭೂಮಿ ಇದೆ, ಇದು 0 degrees ಸಮಭಾಜಕ ವೃತ್ತ ಮೇಲ್ಗಡೆ, ಇಲ್ಲಿ ಕೆಳಗಡೆ. ಇಲ್ಲಿ ವಾಣಿಜ್ಯ ಮಾತ್ರ ಈ ದಿಕ್ಕಿಗೆ ಬರ್ತಿದ್ವು, ಯಾವಾಗ ಇಲ್ಲಿ ಸೂರ್ಯ ಕಿರಣಗಳಿದ್ದಾಗ. ಈಗ ಸೂರ್ಯ ಮೇಲ್ ಶಿಫ್ಟ್ ಆಗಿದೆ, ಇವನು ಮೇಲ್ ಶಿಫ್ಟ್ ಆಗ್ತವೆ. ಈಗ ಕೆಳಗಿದ್ದಿದ್ದು ಹಿಂಗ್ ಬರ್ತಾ 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 ಇದು ಉತ್ತರ ಗೋಳಾರ್ಧಕ್ಕೆ ಬಂದ ಬಲಕ್ ತಿರುಗುತ್ತೆ. ಯಾಕೆ? ಕೊರಾಲಿಸಿಸ್ ಫೋರ್ಸ್, ದಕ್ಷಿಣದಲ್ಲಿ ಎಡಕ್ಕೆ, ಉತ್ತರದಲ್ಲಿ ಬಲಕ್ಕೆ. ಆ ಉತ್ತರದಲ್ಲಿ ಬಲಕ್ಕೆ ತಿರುಗಿ ಬರುವ ಮಾರುತಗಳೇ ನೈಋತ್ಯ ಮಾನ್ಸೂನ್ ಮಾರುತಗಳು. ನೈಋತ್ಯ ಮಾನ್ಸೂನ್ ಮಾರುತಗಳು ಮೇ 25 ವೇಳೆಗೆ ಅಂಡಮಾನ್ ನಿಕೋಬಾರ್, ಅಪಿ ಭಾರತದ ಯಾವ ಪ್ರದೇಶಕ್ಕೆ ಪ್ರಥಮವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಬಂದು ತಲುಪುತ್ತವೆ ಅಂದರೆ ಅಂಡಮಾನ್ ನಿಕೋಬಾರ್ ರಾಜ್ಯ ಅಂತ ಬಂದಾಗ ಕೇರಳ June 1st. ಅದಕ್ಕಿಂತ ಮೊದಲು ಅಂಡಮಾನ್ ನಿಕೋಬಾರ್, ಯಾಕಂದ್ರೆ ತಮಿಳ್ನಾಡು ಸ್ಟಾರ್ಟ್ ಆಗೋದು 8 degrees 4 minutes, ಬಟ್ ಅಂಡಮಾನ್ ನಿಕೋಬಾರ್ ಕೆಳಗಡೆ ಕಂಡು ಬರುತ್ತೆ. ದ ಗ್ರೇಟ್ ನಿಕೋಬಾರ್ ಅದು 6 degrees 4-5 minutes ಪ್ರಾರಂಭಗೊಳ್ಳೋದ್ರಿಂದ ಫಸ್ಟ್ ಅಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಮೇ 25 ಟಚ್ ಆಗ್ತವೆ. ಮೇ 25 ಟಚ್ ಆಗ್ತವೆ ಫಸ್ಟ್. ಪ್ರಥಮ ರಾಜ್ಯ ಅಂತ ಬಂದಾಗ ಕೇರಳವು ತೀರವನ್ನು June 1 ಮುಂದುವರೆದ June 5 ನೋಡಿ. ಈ ರೀತಿ ಕರ್ನಾಟಕ ಇದು June 7, June 5 ಹಿಂಗೆಲ್ಲ ಈ ಕಡೆ ಕಲ್ಕತ್ತಾ ತನ ಮುಂದುವರಿಯುತ್ತೆ. ಆ ಒಂದು ಪ್ರದೇಶದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ದೆಹಲಿ 15 ಮೇಲ್ಗಡೆ ಹಂಗೆ ಮೇಲೋದಕ್ಕಂತೆ July 1 ವೇಳೆಗೆ ಮಾನ್ಸೂನ್ ಮಾರುತಗಳು ಪೂರ್ಣ ಭಾರತವನ್ನು ಆಕ್ರಮಿಸಿ ಬಿಡುತ್ತವೆ. ನೋಡಿ, ಜುಲೈ ಒಂದರ ತನಕ ಭಾರತವನ್ನೆಲ್ಲ ಆವರಿಸ್ಬಿಡ್ತವೆ. ಮೇ 25 ಸ್ಟಾರ್ಟ್ ಆಗಿ ಜೂನ್ ಕೇರಳ ಟಚ್ ಆಗಿ July 25 ಸಂಪೂರ್ಣವಾಗಿ ಭಾರತದಲ್ಲೆಲ್ಲ ನೈಋತ್ಯ ಮಾನ್ಸೂನ್ ಮಾರುತಗಳು ಕಂಟಿನ್ಯೂಸ್ ಆಗಿ ಮುಂದುವರೆಯಕ ಪ್ರಾರಂಭವಾಗುತ್ತೆ. ಶಾಖೆಗಳು 2 ಭಾಗಗಳಾಗಿ ವಿಭಾಗಿಸ್ತೀವಿ. ಶಾಖೆಗಳು ಅಂತ ಬಂದಾಗ ಭಾರತದಲ್ಲಿ ದಕ್ಷಿಣ ತೀರವನ್ನು ತಲುಪುವ ಮಾನ್ಸೂನ್ ಮಾರುತಗಳು 2 ಶಾಖೆಗಳಾಗಿ ವಿಭಾಗಿಸ್ತೀವಿ. ಒಂದು ಅನುಕ್ರಮವಾಗಿ ಅರಬ್ಬಿ ಸಮುದ್ರದಿಂದ ಬರ್ತಕ್ಕಂಥ ನೈಋತ್ಯ ಮಾನ್ಸೂನ್ ಮಾರುತಗಳು, ಇನ್ನೊಂದು ಈ ಕಡೆ ಬಂಗಾಳ ಕೊಲ್ಲಿ ಶಾಖೆಯಿಂದ ಬರ್ತಕ್ಕಂಥ ನೈಋತ್ಯ ಮಾನ್ಸೂನ್ ಮಾರುತಗಳು. ಹೌದಾ? 2 ಶಾಖೆಗಳಾಗಿ ವಿಭಾಗಿಸ್ತೀವಿ. ನೈಋತ್ಯ ಮಾನ್ಸೂನ್ ಮಾರುತ ಅರಬ್ಬಿ ಸಮುದ್ರವು ಪಶ್ಚಿಮ ಘಟ್ಟ ತಲುಪಿದ್ರೆ ಇವು ಈಶಾನ್ಯ ಘಟ್ಟಗಳನ್ನು ಹೋಗಿ ತಲುಪ್ತವೆ, ಬಂಗಾಳ ಕೊಲ್ಲಿ ಬರ್ತಕ್ಕಂಥವು. ನೋಡೋಣ 2 ಭಾಗಗಳು ಅಂದ್ರೆ ನೈಋತ್ಯ ಬರ್ತಕ್ಕಂಥ ನೈಋತ್ಯ ಮಾನ್ಸೂನ್ ಮಾರುತಗಳು ಎಷ್ಟು ಭಾಗ ಮಾಡ್ತಾ ಇದೀವಿ? 2 ಭಾಗ. ಒಂದು ಅರಬ್ಬಿ ಸಮುದ್ರ ಶಾಖೆಯಿಂದ ಪಶ್ಚಿಮ ಘಟ್ಟ, ಈ ಕಡೆ ಬಂಗಾಳ ಕೊಲ್ಲಿ ಶಾಖೆಯಿಂದ ಈ ಕಡೆ ಈಶಾನ್ಯ ಘಟ್ಟಕ್ಕೆಲ್ಲ ಹೋಗಿ ತಲುಪ್ತವೆ. ಅರಬ್ಬಿ ಸಮುದ್ರದ ಸರಣಿ. ಅರಬ್ಬಿ ಸಮುದ್ರದ ಮೂಲಕ ಹಾದು ಬರುವ ನೈಋತ್ಯ ಮಾನ್ಸೂನ್ ಸರಣಿಯು ದಕ್ಷಿಣೋತ್ತರವಾಗಿ ಗೋಡೆಯಂತೆ ಅಡ್ಡಲಾಗಿ ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಡುತ್ತವೆ. ಅರೋಹ ಮಾದರಿಯ ಅಂದ್ರೆ ಹಿಂಗ್ ಬಂದ್ ಪಶ್ಚಿಮ ಘಟ್ಟದ ಹಿಂಗ ಅರೋಹ ಮಾದರಿ ಮೇಲ್ಮುಖವಾಗಿ ಪರ್ವತ ಬಂದ ಹಿಂಗ ಅರೋಹ ಮಾದರಿಯಲ್ಲಿ ಮೇಲೆ ತೆಳುತ್ತವೆ, ಮಳೆ ಸುರಿಸುತ್ತದೆ. ಹಿಂಗ್ ಬರ್ತಕ್ಕಂಥ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ತಲುಪಿದಾಗ ಅರಬ್ಬಿ ಸಮುದ್ರದಿಂದ ಪಶ್ಚಿಮ ಘಟ್ಟಗಳಲ್ಲಿ ಈ ಮಾರುತಗಳು ತಡೆಯಿಡುತ್ತವೆ. ಕಾರಣ, ಆ ಪಶ್ಚಿಮ ಘಟ್ಟದಲ್ಲಿ ಎತ್ತರವಾದ ಪ್ರದೇಶವಿರುವುದರಿಂದ ಮಾರುತಗಳು ತಡೆಯುವ ಕಾರಣ ಜಲಭಾಗದಿಂದ ತೆಗೆದುಕೊಂಡು ಬಂತಕ್ಕಂಥ ಈ ಒಂದು ಮೋಡಗಳನ್ನು ತಂದು ಈ ಒಂದು ಪ್ರದೇಶದಲ್ಲಿ ನಿಲ್ಲಿಸ್ತವೆ. ಹಾಗಾಗಿ ಪಶ್ಚಿಮ ಘಟ್ಟ ದಾಟಿ ಮಾನ್ಸೂನ್ ಮಾರುತಗಳು ಪೂರ್ವದಲ್ಲಿ ಇಳಿಜಾರನ್ನು ಅನುಸರಿಸಿ ಕೆಳೆಯುತ್ತವೆ. ಈ ಮಾರುತಗಳು ತೊಡಗಿದಂತೆ ಸ್ಥಿರೋಷ್ಣ ಬದಲಾಗುವುದರಿಂದ ಅಡಿಯಾಬೆಟಿಕ್ ಅಂತ ಕರಿತೀವಿ ಮಳೆ ಕಡಿಮೆ ಆಗುತ್ತೆ. ಅಂದ್ರೆ ಈ ಪಶ್ಚಿಮ ಘಟ್ಟಗಳನ್ನ ದಾಟಿ ಮಾತ್ರಗಳ ಮುಂದಕ್ಕೆ ಬಂದಾಗ ಈ ಕಡೆ ಇದನ್ನ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಈ ಕಡೆ ಅದಕ್ಕೆ ಜಾಸ್ತಿ ಏನಾಗುತ್ತೆ, ಮಳೆಯ ವ್ಯತ್ಯಾಸ ಕಂಡು ಬರುತ್ತೆ.
ಆದ್ದರಿಂದ ಈ ಪ್ರಸ್ಥ ಭೂಮಿಯಲ್ಲಿ ಮಳೆ ಪ್ರಮಾಣವು ಪಶ್ಚಿಮದಿಂದ ಪೂರ್ವದ ಕಡೆ ಬಂದಂತೆ ಕಡಿಮೆಯಾಗುತ್ತೆ. ನೋಡಿ, ಪಶ್ಚಿಮದಿಂದ ಪೂರ್ವದ ಕಡೆ ಬಂದಂತೆ, ಯಾಕಂದ್ರೆ ಬರಬೇಕಾದ್ರೆ ಮೋಡ ಜಾಸ್ತಿ ಇರ್ತವೆ, ಮಳೆ ಹಾಕ್ಯಂತ 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 ಮಳೆ ಹಾಕಿ ಏನಾಕ್ಯಂತ ಹೋಗುತ್ತೆ, ಕಡಿಮೆ ಹಾಕ್ಯಂತ ಹೋಗುತ್ತೆ. ಉದಾಹರಣೆಗೆ ಮಂಗಳೂರು 329 ಸೆಂಟಿಮೀಟರ್, ಈ ಕಡೆ ಕರಾವಳಿಯಲ್ಲಿ ಬರುತ್ತೆ ಮಂಗಳೂರು 329 ಸೆಂಟಿಮೀಟರ್, ಮಂಡ್ಯ ಸ್ವಲ್ಪ ಮುಂದೆ ಹೋದ್ರು ಮತ್ತೆ ಮಳೆ ಕಡಿಮೆ ಎಷ್ಟು 70 ಸೆಂಟಿಮೀಟರ್, ಪೂರ್ವಕ್ಕೆ ಕರಾವಳಿ ಬಂದಾಗ ಚೆನ್ನೈ 40 ಸೆಂಟಿಮೀಟರ್. ಯಾಕಂದ್ರೆ ಬರ್ತಕ್ಕಂತ ಜಲಭಾಗದಿಂದ ತಂದ ಮಾರುತಗಳು ಆ ಪ್ರದೇಶದಲ್ಲಿ ಮಳೆ ತನಕಂತ ಮಳೆ ಯಾಕೆಂತ ಗೊತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ ಕಡಿಮೆ ಯಾಕೆಂತ ಹೋಗ್ಲೇಬೇಕು. ಅವಧಿಯಲ್ಲಿ ತಮಿಳುನಾಡಿನ ಕೋರಮಂಡಲ ತೀರವು ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವುದರಿಂದ ಒಣಹವೆಯಿಂದ ಕೂಡಿರತಕ್ಕಂಥದ್ದಾಗಿರುತ್ತೆ. ಕಾರಣ ಪಶ್ಚಿಮದಿಂದ ಪೂರ್ವಕ್ಕೆ ಮೋಡಗಳು ಹೋಗುವುದರಿಂದ ಮಳೆ ಕಡಿಮೆಯಾಗ್ತಂತ ಹೋಗೋದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ದಕ್ಷಿಣ ಭಾರತದಲ್ಲಿ ಕೋರಮಂಡಲ ತೀರ ತುಂಬಾ ಕಡಿಮೆ ಮಳೆಯನ್ನ ಪಡೆಯುತ್ತೆ. ಕಾರಣ ಪಶ್ಚಿಮ ಘಟ್ಟಗಳು ಅತಿ ಹೆಚ್ಚು ಮಳೆಯನ್ನು ಸುರಿಸಿಕೊಳ್ಳುವುದರಿಂದ. ಅರಬ್ಬಿ ಸಮುದ್ರದ ಮಾನ್ಸೂನ್ ಮಾರುತಗಳ ಶಾಖೆಯು ಉತ್ತರದಲ್ಲಿ ಕಚ್ ಸೌರಾಷ್ಟ್ರವನ್ನು ದಾಟಿ ಪಾಕಿಸ್ತಾನ ಪಶ್ಚಿಮ ಭಾಗವನ್ನು ತಲುಪುವುದು. ಈ ವೇಳೆಗೆ ಮಾರುತಗಳು ತಮ್ಮ ಜಲಾಂಶವನ್ನು ಬಹುಭಾಗವು ಕಳೆದುಕೊಂಡು ಒಳ ಮಾರುತಗಳಾಗಿ ಪರಿಣಮಿಸುತ್ತವೆ. ಅಲ್ಲದೆ ಮಾರುತಗಳನ್ನು ತಡೆಯಲು ಯಾವುದೇ ಪರ್ವತ ಸರಣಿಗಳು ಇರುವುದಿಲ್ಲ, ಯಾಕಂದ್ರೆ ಪಶ್ಚಿಮ ಘಟ್ಟ ಆದ್ಮೇಲೆ ಯಾವುದೂ ಇಲ್ಲ, ಮೇಲೋದತ್ತೆ. ಮಾನ್ಸೂನ್ ಮಾರುತವನ್ನು ಸರಾಗವಾಗಿ ದಾಟಿ ಮುಂದೆ ಹೋಗುತ್ತವೆ ಎಲ್ಲಿ ಅಂತ ಬಂದಾಗ, ಆದರೆ ಅರಾವಳಿ ಪರ್ವತಗಳು ಮೌಂಟ್ ಅಬು ಸಾಕಷ್ಟು ಎತ್ತರದಲ್ಲಿರುವುದರಿಂದ 170 ಸೆಂಟಿಮೀಟರ್ ಮಳೆ ಆಗುತ್ತೆ. ಆದರೆ ಸುತ್ತಲಿನ ಪ್ರದೇಶದ ಸರಾಸರಿ ಮಳೆ 60-80 ಸೆಂಟಿಮೀಟರ್ ಮಾತ್ರ. ಇದರಿಂದ ಭಾರತದ ವಾಯುವ್ಯ ಭಾಗವು ಮಳೆ ರಹಿತ ಉಳಿದು ಮಾರುತಗಳು ಹಿಮಾಲಯ ಪಾದ ಬೆಟ್ಟವನ್ನು ತಲುಪಿ ಮಳೆ ಸುರಿಸುತ್ತವೆ. ಹೀಗೆ ಬಂದ ಮಾರುತಗಳು ನಂತರ ಪಶ್ಚಿಮ ಘಟ್ಟದಿಂದ ಮೇಲ್ಮುಖವಾಗಿ ಚಲಿಸಿ ಪಾಕಿಸ್ತಾನ ಈ ಒಂದು ಪ್ರದೇಶಗಳೆಲ್ಲ ತಲುಪುತ್ತವೆ. ಆದರೆ ಇಲ್ಲಿ ಅರಾವಳಿ ಪರ್ವತ ಬರ್ತಾರೆ, ಅದಕ್ಕೆ ಅಪೋಸಿಟ್ ಆಗಲ್ಲ, ಇದು ಹೀಗೆ ಚಲನೆಗೆ ಅವಕಾಶ ಮಾಡಿಕೊಡುತ್ತೆ. ಒಂದ್ ವೇಳೆ ಅಪೋಸಿಟ್ ಇತ್ತಂದ್ರೆ ಮಾರುತ ಹೋಗಿದ್ದಿಲ್ಲ, ಯಾಕಂದ್ರೆ ಮಾರುತ ಬೀಸುವ ದಿಕ್ಕಿಗೆ ಅರಾವಳಿ ಶ್ರೇಣಿ ಇದೆ. ಹಾಗಾಗಿ ಸಲೀಸಾಗಿ ಮಾರುತಗಳು ಮುಂದೆ ಚಲಿಸಿ ಹಿಮಾಲಯ ಪರ್ವತ ಶ್ರೇಣಿಯ ಪ್ರದೇಶದಲ್ಲಿ ಹೋಗಿ ತಡೆ ಒಡ್ಡಿ ಉತ್ತರ ಮೈದಾನ ಭಾಗದಲ್ಲಿ ಏನಾಗುತ್ತೆ, ಉತ್ತಮ ಮಳೆ ಆಗುತ್ತೆ. ಮೌಂಟ್ ಅಬು ಪ್ರದೇಶದಲ್ಲಿ ನಿಂತ ಕೆಲವು ಮೋಡಗಳಿಂದ 170 ಸೆಂಟಿಮೀಟರ್ ಅಷ್ಟು ಮಳೆಯಾಗತ್ತೆ. ಹೌದಾ, ನೋಡಿ ಅವ್ನು ಹೇಳ್ತಾನೆ, ಅರಾವಳಿ ಪರ್ವತ ಮಾರುತಗಳು ಬೀಸುವ ದಿಕ್ಕಿಗೆ ಅನುಗುಣವಾಗಿ ಹಬ್ಬಿರುವುದರಿಂದ. ಹಿಂಗ ಅರಾವಳಿ ಮಾರುತ ಈಗ ಬಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಅರಾವಳಿ ನೋಡಿ ಇದೇ ದಿಕ್ಕಿಗಿದೆ ಇಲ್ಲಿ ಅರಾವಳಿ ಪರ್ವತ ಶ್ರೇಣಿ, ಅದಕ್ಕೆ ಸೀದಾ ಹೋಗಿರುತ್ತಾ ಮಾರುತಗಳು, ಅಡೆತಡೆ ಆಗಂಗಿಲ್ಲ, ಅಪೋಸಿಟ್ ಇಲ್ಲ. ಹಾಗಾಗಿ ಉತ್ತರದ ಹಿಮಾಲಯ ಕಡೆ ಹೋಗಿ ಉತ್ತರದ ಮೈದಾನದ ಭಾಗದಲ್ಲಿ ಒಳ್ಳೆ ಮಳೆಯನ್ನ ಸುರಿಸುತ್ತದೆ. ಬಂಗಾಳ ಕೊಲ್ಲಿಯ ಸರಣಿ ಅಕ್ಕಡೆದಾಯಿತು, ಈ ಕಡೆ ಬಂದ ಮಾರುತಗಳು ಬಿಡಿ, ಈ ಕಡೆ ಬಂಗಾಳ ಕೊಲ್ಲಿಯ ಸರಣಿ ಮಾರುತಗಳು. ಬಂಗಾಳ ಕೊಲ್ಲಿಯಲ್ಲಿ ಹಾದು ಬರುವ ನೈಋತ್ಯ ಮಾನ್ಸೂನ್ ಮಾರುತದ ಪ್ರವಾಹವು ಭಾರತದ ಈಶಾನ್ಯ ರಾಜ್ಯದ ಪ್ರದೇಶಕ್ಕೆ ಅಪ್ಪಳಿಸ್ತವೆ. ಇಲ್ಲಿ ಹೋಗಿ ಬೇಕಾದೆಲ್ಲ ಪರ್ವತಗಳಿದ್ದಾವೆ. ಆಲಿಕೆಯಾಕಾರದಲ್ಲಿರುವ ಕಾಸಿ ಬೆಟ್ಟಗಳ ಕಣಿವೆಯಲ್ಲಿ ಪ್ರವೇಶಿಸುವ ಮಾರುತಗಳು ಮುಂದುವರೆಯಲಾಗದೆ. ಆಲಿಕೆಯಾಕಾರ ಬಂದಾಗ ಇಲ್ಲಿ ಕಾಸಿ ಗರಜಯಂತಿ ಬೆಟ್ಟಗಳು ಆಲಿಕೆ ಆಕಾರದ ಇದಾವೆ, ಆ ಕಡೆ ಹೋಗಕ್ ಮಾರುತ ಬಿಡಂಗೇ ಇಲ್ಲವು. ಆಲಿಕೆ ಯಾಕರ ಹಿಂಗ ವೃತ್ತಾಕಾರದಲ್ಲಿರೋದ್ರಿಂದ ಮಾರುತಗಳು ಹೋಗಕ್ಕೆ ಬಿಡಂಗಿಲ್ಲ. ಹಾಗಾಗಿ ಜಲಾಂಶವು ಸಂಪೂರ್ಣವಾಗಿ ಕಳೆದುಕೊಳ್ಳುವವರೆಗೂ ಧಾರಾಕಾರವಾಗಿ ಮಳೆ ಆಗುತ್ತೆ ಅಲ್ಲಿ. ಈಗ ಪರ್ವತ ಅಷ್ಟೇ ಇಲ್ಲ, ಆಲಿಕೆ ಆಕಾರದಲ್ಲಿ ಇದಾವೆ, ಆ ಕಡೆ ಹೋಗಕ್ಕೆ ಬಿಡಂಗಿಲ್ಲವು. ಹಾಗಾಗಿ ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ ನೋಡಿ. ಈ ಕಡೆ ಇಲ್ಲಿ ಹಿಂದೂ ಮಹಾಸಾಗರದಿಂದ ಬಂಗಾಳ ಕೊಲ್ಲಿ ಶಾಖೆಯಿಂದ ಮೇಲಿರತಕ್ಕಂಥ ಮಾರುತಗಳು ಮೇಘಾಲಯದ ಪ್ರದೇಶದಲ್ಲಿ ಇರ್ತಕ್ಕಂಥ ಆಲಿಕೆಯಾಕಾರದ ಪರ್ವತ ಶ್ರೇಣಿಗಳಾದ ಕಾಸಿ ಗಾರೋ ಜಯಂತಿ ಬೆಟ್ಟದ ಪ್ರದೇಶದಲ್ಲಿ ಆ ಕಾಸಿ ಬೆಟ್ಟದಲ್ಲಿ ಹೋಗಿ ಎಲ್ಲಾ ಮೋಡಗಳು ಒಂದೇ ಪ್ರದೇಶದಲ್ಲಿ ಸಂಧಿಸುವುದರಿಂದ ಮುಂದೆ ಹೋಗಕ್ಕೆ ಬೀಳಲಾರದಂಗ ಭಾರತದಲ್ಲಿ ವಿಪರೀತ ಮಳೆ ಆಗುವುದಷ್ಟಿರದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವೆಂದು ಕರೆಸಿಕೊಳ್ಳುವ ಇಂತಹ ಕಣಿವೆಯಲ್ಲಿ ಮೌಸೈನ್ ರಾಮ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯನ್ನು ದಾಖಲಿಸಿದೆ. ಪೂರ್ವಾಚಲ ಪ್ರದೇಶಗಳ ಪೂರ್ವದಲ್ಲಿರುವ ಹಿಮಾಲಯದ ದಕ್ಷಿಣ ಉತ್ತರ ಕವಲು ಅರಕನಯೋಮ ಪರ್ವತ ಸರಣಿಯು ಮಾನ್ಸೂನ್ ಮಾರುತ ದಾಟಲಾಗದೆ ಪಶ್ಚಿಮದ ಕಡೆ ತಿರುಗಿಬಿಡುತ್ತದೆ. ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಬರ್ತವಿಲ್ಲ, ಈಗ ಈ ಒಂದು ಪ್ರದೇಶದಲ್ಲಿ ಮೋಡಗಳು ಬಂದವಿಲ್ಲ, ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯ ಪ್ರದೇಶದಲ್ಲಿ ದಕ್ಷಿಣಕ್ಕೆ ಬಗ್ಗಿದ ಅರಕನಯೋಮ ಅಂತಿವಿಲ್ಲ, ಇಲ್ಲಿ ಈ ಕಡೆ ಹೋಗಕ್ಕೆ ಬೀಳಲಾರ್ದ ನಾವು ಈ ಕಡೆ ತಿರುಗಿ ಮತ್ತೆ ಈ ಕಡೆ ಬಂದ್ಬಿಡ್ತಾವ. ಈ ಕಡೆ ತಿರುಗಿ ಯಾವಾಗ ಬರ್ತಾವ, ಈ ಕಡೆಯಿಂದ ಬಂದು ಮಾರುತಗಳು ಈ ಕಡೆಯಿಂದ ಬಂದು ಮಾರುತಗಳು ಎರಡು ಸಂಧಿಸುವ ಪ್ರದೇಶವೇ ಛೋಟಾ ನಾಗ್ಪುರ್. ನೈಋತ್ಯ ಮಾನ್ಸೂನ್ ಮಾರುತಗಳು ಸಂಧಿಸುವ ಪ್ರದೇಶ ಅಂತ ಹೇಳಿದಾನೆ ಛೋಟಾ ನಾಗ್ಪುರ್ ನೋಡಿ. ಹಿಂಗ ಪೂರ್ವದಿಂದ ಪಶ್ಚಿಮದ ಕಡೆ ಇಳಿಮುಖವಾಗುತ್ತೆ. ಇಲ್ಲಿ ಕೆಳಗಡೆ ಪಶ್ಚಿಮದಿಂದ ಪೂರ್ವದ ಕಡೆ ಇಳಿಮುಖವಾಗಿತ್ತು, ಮಂಗಳೂರು ಮಂಡ್ಯ ಚೆನ್ನೈ ನೋಡಿದ್ವಿ ಎಕ್ಸಾಂಪಲ್. ಇಲ್ಲಿ ಪೂರ್ವದಿಂದ ಪಶ್ಚಿಮದ ಕಡೆ ಇಳಿಬೇಕು, ಯಾಕಂದ್ರೆ ಇಲ್ಲಿ ಎಲ್ಲ ಜಲಭಾಗ ತಂದು ಇಲ್ಲಿ ಮೋಡ ಎಲ್ಲ ತಂದು ಮಳೆ ಹಾಕ್ಯಂದ್ ಈ ಕಡೆ ಬಂದಂಗೆಲ್ಲ ಏನಾಗುತ್ತೆ,
ಕಡಿಮೆ ಆಕೆ ಅಂತ ಬರುತ್ತೆ. ಬೇಕಾದ್ರೆ ನೋಡಿ ಮೌಸಿನ್ ರಾಮ್ 1721 ಸೆಂಟಿಮೀಟರ್, ಸ್ವಲ್ಪ ಈ ಕಡೆ ಬಂದ್ರೆ ಚಿರಾಪುಂಜಿ 1120 ಸೆಂಟಿಮೀಟರ್, ಇನ್ನ ಸ್ವಲ್ಪ ಈ ಕಡೆ ಬಂದ್ರೆ ಮೇಘಾಲಯದ ಶಿಲಾಂಗ್ 1143 ಸೆಂಟಿಮೀಟರ್, ಈ ಕಡೆ ಬಂದ್ರೆ ಕಲ್ಕತ್ತಾ 120 ಸೆಂಟಿಮೀಟರ್, ಕಲ್ಕತ್ತಾ 120 ಸೆಂಟಿಮೀಟರ್, ಈ ಕಡೆ ಬಂದ್ರೆ ಉತ್ತರ ಪ್ರದೇಶದ ಅಲಹಾಬಾದ್ 91 ಸೆಂಟಿಮೀಟರ್, ದೆಹಲಿ ಇನ್ನೂ ಈ ಕಡೆ ಬಾ ದೆಹಲಿ 20 ಸೆಂಟಿಮೀಟರ್, ರಾಜಸ್ಥಾನ್ ಬಿಕನೇರಿ 24, ಶ್ರೀನಗರ 20. ನೋಡಿ ಈ ಕಡೆ ಬಂದಂತೆ ಬಂದಂತೆ ಪೂರ್ವದಿಂದ ಪಶ್ಚಿಮಕ್ಕೆ ಬಂದಿರೋ ಫಸ್ಟ್ ಅಲ್ಲಿ ಮೊಸಿನ್ ರಾಮ್, ಚಿರಾಪುಂಜಿ, ಹಿಂಗೆ ಬಂದ್ರೆ ಶಿಲಾಂಗ್, ಕಲ್ಕತ್ತಾ, ಅಲಹಾಬಾದ್, ದೆಹಲಿ, ಶ್ರೀನಗರ್. ಅಂದ್ರೆ ಬಂಗಾಳ ಕೊಲ್ಲಿ ಶಾಖೆಯಿಂದ ಬಂದಂತಹ ಈ ಒಂದು ಜಲಭಾಗದಿಂದ ತಂದಂತಹ ಮೋಡಗಳು ಈ ಕಡೆ ಬಂದಂತೆ ಕಡಿಮೆ ಆಗ್ತವೆ, ಇಲ್ಲಿ ಈ ಕಡೆ ಬಂದಂತೆ ಕಡಿಮೆ ಆಗ್ತವೆ, ಹೌದಲ್ವಾ? ಎಸ್ ಪ್ರಿಯ ಸ್ನೇಹಿತರೆ, ಈಶಾನ್ಯ ಮಾನ್ಸೂನ್ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ವಾಪಸ್ ಹೋಗೋದಕ್ಕೆ ನಾವು ಈಶಾನ್ಯ ಮಾನ್ಸೂನ್, ಬಂದ ಮಾರುತಗಳು ಹಿಂತಿರುಗ್ತವೆ. ಬಂದ್ರೆ ಆಗಮನ, ಹೋದ್ರೆ ನಿರ್ಗಮನ, ಬಂದ್ರೆ ಮುಂಗಾರು, ಹೋದ್ರೆ ಹಿಂಗಾರು, ಬಂದ್ರೆ ನೈಋತ್ಯ ಮಾನ್ಸೂನ್, ಹೋದ್ರೆ ಈಶಾನ್ಯ ಮಾನ್ಸೂನ್, ನೈಋತ್ಯ ಮಾನ್ಸೂನ್ ನಿರ್ಗಮನ ಮಾರುತಗಳಂತ ಕರೆಸಿಕೊಳ್ಳೋದೇ ಈಶಾನ್ಯ ಮಾನ್ಸೂನ್. ಮಾರುತಗಳ ನಿರ್ಗಮನ ಕಾಲ ಅಂತ ರಿಟ್ರೇಟಿಂಗ್ ಮಾನ್ಸೂನ್ ಸೀಸನ್. ನೈಋತ್ಯ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಇಂದ ಡಿಸೆಂಬರ್ ಮಧ್ಯಾಂತರವರೆಗೆ ಕ್ರಮೇಣ ಹಿಮ್ಮೆಟ್ಟುತ್ತವೆ. ಯಾಕೆ ಹಿಮ್ಮೆಟ್ಟುತ್ತವೆ? ಉತ್ತರಾರ್ಧ ಗೋಳದಲ್ಲಿ ಇರ್ತಕ್ಕಂತ ಸೂರ್ಯನ ಕಿರಣಗಳು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆದ್ಮೇಲೆ ಮತ್ತೆ ಸಮಭಾಜಕ್ಕೆ ಬಂದು ಅಕ್ಟೋಬರ್ ನವೆಂಬರ್ಗೆ ಸೂರ್ಯ ಕಿರಣಗಳು ದಕ್ಷಿಣ ಗೋಳಾರ್ಧದ ಕಡೆಗೆ ಶಿಫ್ಟಿಂಗ್ ಆಗ ಶುರುವಾಗ್ತವೆ. ಸೂರ್ಯಕಿರಣಗಳು ಯಾವಾಗ ದಕ್ಷಿಣ ಗೋಳಾರ್ಧದ ಕಡೆಗೆ ಸಲ್ಲಿಸ್ತವೆ ಅವಾಗ ಬಂದ ಮಾರುತಗಳು ಮತ್ತೆ ಹಿಂತಿರುಗುತ್ತವೆ. ಯಾಕಂದ್ರೆ ಕೆಳಗಡೆ ಉಷ್ಣಾಂಶ ಹೆಚ್ಚಾಗಿ ಒತ್ತಡ ಕಡಿಮೆ ಆಗುತ್ತೆ, ಅದಕ್ಕೆ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಗಟ್ಟಿಗೆ ಮಾರುತ ಹಿಂತಿರುಗ್ತವೆ. ಈ ಕೆಲವು ವೇಳೆ ಈ ಅವಧಿಯಲ್ಲಿ ಮಾನ್ಸೂನ್ ನಂತರ ಅವಧಿ ಎಂದು ಸಹ ಕರೆಯುತ್ತಾರೆ. ಸೆಪ್ಟೆಂಬರ್ ಮಧ್ಯಾಂತರ ವೇಳೆ ಜೂನ್ ತಿಂಗಳಿನಲ್ಲಿ ಉಮ್ಮಲಿಸಿದ ನೈಋತ್ಯ ಮಾನ್ಸೂನ್ ಮಾರುತಗಳು ಕ್ಷೀಣಿಗೊಳ್ಳುತ್ತವೆ. ಇದಕ್ಕೆ ಹಲವು ಕಾರಣಗಳಿದ್ದಾವೆ. ನೋಡಿ, ಹಲವು ಕಾರಣಗಳು. ಸೂರ್ಯನ ಲಂಬ ಕಿರಣಗಳು ಕರ್ಕಟಕ ಸಂಕ್ರಾಂತಿ ವೃತ್ತದಿಂದ ದಕ್ಷಿಣದ ಕಡೆಗೆ ಚಲಿಸಲು ಆರಂಭಿಸುತ್ತವೆ. ಇಲ್ಲಿರ್ತಕ್ಕಂಥ ಸೂರ್ಯ ಕಿರಣಗಳು ದಕ್ಷಿಣದ ಕಡೆಗೆ ಚಲಿಸಲು ಆರಂಭಿಸುತ್ತವೆ. ಇದನ್ನು ಅನುಸರಿಸಿ ಅಂತರ ಉಷ್ಣ ಸಂಧಿ ವಿಗ್ರಹ ITCZ ಅನ್ನು ಸಹ ಅದು ತಾನು ಸೇನಾಗುತ್ತೆ, ದಕ್ಷಿಣದ ಕಡೆಗೆ ಶಿಫ್ಟಿಂಗ್ ಆಗುತ್ತಾ ಪ್ರಯತ್ನ ಮಾಡುತ್ತೆ. ಅಂತರ್ ಸಂಧಿ ವಿಗ್ರಹ ದಕ್ಷಿಣಕ್ಕೆ ಶಿಫ್ಟಿಂಗ್ ಆಗುತ್ತೆ. ಭಾರತದ ವಾಯು ಭಾಗದಲ್ಲಿ ನಿರ್ಮಿತವಾಗಿದ್ದ ಕಡಿಮೆ ಒತ್ತಡ ಪ್ರದೇಶ ಕ್ರಮೇಣ ಕ್ಷೀಣಿಸುತ್ತದೆ. ಕಡಿಮೆ ಒತ್ತಡ ಪ್ರದೇಶ ಕ್ರಮೇಣ ಕ್ಷೀಣಿಸುತ್ತದೆ ಅಂದ್ರೆ ಉಷ್ಣಾಂಶ ಹೆಚ್ಚಿದಾಗ ಒತ್ತಡ ಕಡಿಮೆ ಇರುತ್ತೆ. ಈ ಸೂರ್ಯ ಕೆಳಗೊಂಡ್ಬಿಟ್ಟ, ಕೆಳಗೆ ಉಷ್ಣಾಂಶ ಹೆಚ್ಚಾಗತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಅದಕ್ಕೆ ಉತ್ತರದಲ್ಲಿ ಉಷ್ಣಾಂಶ ಕ್ಷೀಣಿಸಿ ಅಂತ ಹೋಗುತ್ತೆ, ಕಡಿಮೆ ಆಕೆ ಅಂತ ಹೋಗುತ್ತೆ. ಈಗ ಕಡಿಮೆ ಆಕೆ ಅಂತ ಹೋಗುತ್ತೆ. ಪಶ್ಚಿಮ ಸಮತಲ ವಾಯು ದಾರಿ ಟಿಬೆಟಿಯಿಂದ ಪುನಃ ಉತ್ತರದ ಮೈದಾನ ಪ್ರದೇಶವನ್ನು ತಲುಪುತ್ತೆ. ಟಿಬೆಟ್ ಪ್ರಸ್ಥಭೂಮಿಯ ಹಿಮಾಲಯ ಸಾರಿ ಪ್ರಸ್ಥಭೂಮಿಯ ಈ ಮಾರುತವಾದ ತೊಡಗುವುದು ಒಂದ್ ನಿಮಿಷ ಸಾರಿ ಟಿಬೆಟ್ ಪ್ರಸ್ಥಭೂಮಿಯ ಹಿಮಾಲಯ ಹಿಮಾರುತವಾಗಿ ತೊಡಗುವುದು. ಹಾ, ಈ ಅವಧಿಯಲ್ಲಿ ಟಿಬೆಟ್ ಯಾಕಂದ್ರೆ ಸೂರ್ಯ ಕೆಳಗೆ ಹೋದಲ್ಲ, ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಸೂರ್ಯ ಕೆಳಗೆ ಹೋದ್ರಿಂದ ಉಷ್ಣದಲ್ಲಿ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಹಿಮಾರುತವಾಗಿ ತೊಡಗುತ್ತೆ. ಹಿಮ ಫಾಗ್ ಎಲ್ಲ ನಿರ್ಮಾಣ ಆಗುತ್ತೆ ಈ ಪ್ರದೇಶದಲ್ಲಿ. ಸೆಪ್ಟೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಹವಾಮಾನ ತಂಪಾಗುತ್ತೆ. ಉತ್ತರದಲ್ಲೆಲ್ಲ ಹವಾಮಾನ ತಂಪಕ್ಕೆಂತ ಹೋಗ್ಬಿಡುತ್ತೆ. ಈಗ ದಕ್ಷಿಣದಲ್ಲಿ ಅಸ್ತಿತ್ವದಲ್ಲಿ ಉಷ್ಣಾಂಶ ವಲಯವು ಪೂರ್ವದ ಜೆಟ್ ಸ್ಟ್ರೀಮ್ ಪುನಃ ಕಾಣೆಯಾಗುವುದು. ಜೆಟ್ ಸ್ಟ್ರೀಮ್ ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಜೆಟ್ ಸ್ಟ್ರೀಮ್ ಏನಾಗುತ್ತೆ ಮತ್ತೆ ಕಾಣೆ ಆಗುತ್ತೆ ಅಂತ ಹೇಳ್ತಾರೆ. ಜೆಟ್ ಸ್ಟ್ರೀಮ್ ನೋಡಿ ಗೊತ್ತಾಗುತ್ತೆ. ನೋಡಿ, ಮಾನ್ಸೂನ್ ಮಾರುತಗಳ ಹಿಂತಿರುಗುವಿಕೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹಿಂಗೆಲ್ಲ ಅಂದ್ರೆ ಈ ಮಾರುತಗಳು ವಾಪಸ್ ಉಂಟಾವಂತ ಇರುತ್ತೆ. ಈಗ ಡಿಸೆಂಬರ್ ಬಂದ್ಮೇಲೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹಿಂಗೆ ವಾಪಸ್ ಉಂಟಾಗಿ ಈಶಾನ್ಯ ಮಾನ್ಸೂನ್ ಮಾರುತಗಳು. ಈ ಎಲ್ಲಾ ಕಾರಣಗಳಿಂದ ನೈಋತ್ಯ ಮಾರುತಗಳು ಕ್ಷೀಣಿಸಿ ಸಮೇಳ ಅವುಗಳ ಚಲನೆ ನಿಧಾನವಾಗಿ ಹಿಂಜರುಗುತ್ತವೆ, ವಾಪಸ್ ಹೋಗ್ತವೆ. ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನವು ಸೆಪ್ಟೆಂಬರ್ 1 ಆರಂಭಗೊಂಡು ನಿರ್ಗಮನ ಆಗಮನದಲ್ಲಿ ಈಗ ನೈಋತ್ಯ ಮಾನ್ಸೂನ್ ನಿರ್ಗಮನವು ಸೆಪ್ಟೆಂಬರ್ 1 ಆರಂಭಗೊಂಡು ಡಿಸೆಂಬರ್ 15 ಮುಂದುವರೆಯುವುದು. ದಕ್ಷಿಣದ ಅತ್ಯಲ್ಪ ಭಾಗವನ್ನು ಹೊರತುಪಡಿಸಿದರೆ ನವೆಂಬರ್ನ ಅಂತ್ಯದ ವೇಳೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದಲ್ಲಿ ಮುಕ್ತವಾಗಿ ಬಿಡುತ್ತವೆ. ಕಾರಣ, ಸೂರ್ಯ ಕೆಳಗಡೆ ಹೋಗುವುದರಿಂದ ಅಲ್ಲಿ ಉಷ್ಣಾಂಶ ಹೆಚ್ಚಾಗಿ ಒತ್ತಡ ಕಡಿಮೆಯಾದಾಗ ಎಲ್ಲ ಮಾರುತಗಳು ವಾಪಸ್ ಹೋಗ್ಬಿಡ್ತವೆ. ಓದವಿಲ್ಲ
ಈ ಅವಧಿಯಲ್ಲಿ ಉತ್ತರದಲ್ಲಿ 22.5 ಡಿಗ್ರಿ ಸೆಲ್ಸಿಯಸ್ ಇಂದ ದಕ್ಷಿಣದಲ್ಲಿ 27. ಯಾಕಂದ್ರೆ ಸೂರ್ಯ ಕೆಳಗಿದನಲ್ಲ, ನಮ್ಮ ಭಾರತದಲ್ಲಿ ಉತ್ತರದಲ್ಲಿ 22 ಅಂತ ಅನ್ಕೊಳ್ಳಿ, ಸೂರ್ಯಗೆ ಸ್ವಲ್ಪ ಇಲ್ಲಿ ದಕ್ಷಿಣ ಭಾರತದಲ್ಲಿ ಬಂದ ಸ್ವಲ್ಪ ಜಾಸ್ತಿ ಉಷ್ಣಾಂಶ ಇರುತ್ತೆ, ಸೂರ್ಯ ಕೆಳಗಿದ್ರೆ ಮೇಲ್ ಬಂದಂತೆ ಕಡಿಮೆ ಕಂಡು ಬರುತ್ತೆ. ದೇಶದಾದ್ಯಂತ ಉಷ್ಣಾಂಶದ ವ್ಯತ್ಯಾಸ ಅತ್ಯಲ್ಪ, ಆದರೆ ಮೋಡರಹಿತ ಶುಭ್ರ ಆಕಾಶವಿರುವುದರಿಂದ ದೈನಂದಿನ ಉಷ್ಣಾಂಶವು ವ್ಯತ್ಯಾಸ ಅಧಿಕವಾಗಿರುತ್ತೆ. ಮೋಡನೇ ಇಲ್ಲೀಗ ಮಾರತನೇನಲ್ಲಿ ವಾಪಸ್ ಹೋಗ್ಬಿಟ್ಟು ಮೋಡ ಬರಬೇಕಂದ್ರೆ ಮಾರತನೇ ಇಂಪಾರ್ಟೆಂಟ್ ಅಲ್ಲ. ಉಷ್ಣಾಂಶ ಇಳಿಮುಖವಾದಂತೆ ಒತ್ತಡ ಪರಿಸ್ಥಿತಿಯು ಸಹ ಬದಲಾವಣೆಯನ್ನು ಹೊಂದಿರುವುದು. ಸಿಂಧು ಗಂಗಾ ಮೈದಾನದಲ್ಲಿ ಮಾನ್ಸೂನ್ ಟ್ರಫ್ ದಕ್ಷಿಣದ ಕಡೆಗೆ ಸ್ಥಳಾಂತರ ಹೊಂದುತ್ತದೆ. ಉತ್ತರದಲ್ಲಿ ಇತ್ತು ಮಾನ್ಸೂನ್ ಟ್ರಫ್, ಈಗ ದಕ್ಷಿಣದ ಕಡೆಗೆ ಮಾನ್ಸೂನ್ ಟ್ರಫ್ ಸ್ಥಳಾಂತರ. ಇದರಿಂದ ಚಲನೆಯ ಪ್ರದೇಶಗಳು ಈ ಅವಧಿಯಲ್ಲಿ ಗುಡುಗು ಮಿಂಚು ಸಹಿತ ಪರಿಸರ ಮಳೆಯನ್ನು ಪಡೆಯುವುದು. ಈ ಕರ್ನಾಟಕ ತಮಿಳುನಾಡು ಮಳೆ ಪಡೆಯುವುದಲ್ಲದೆ ಕೇರಳ ಎರಡನೇ ಅವಧಿಯಲ್ಲೂ ಸಹ ಮಳೆಯನ್ನು ಪಡೆದುಕೊಳ್ಳುತ್ತೆ. ಈ ಅವಧಿಯಲ್ಲಿ ಉಷ್ಣಾಂಶ ಕಡಿಮೆ ಆಗುವುದರಿಂದ ಹವಾಮಾನ ತಂಪಾಗುವುದು. ಯಾಕಂದ್ರೆ ಸೂರ್ಯ ಕೆಳಗೋದಲ್ಲ, ಈ ಅವಧಿಯಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ನಿರ್ಗಮಿಸಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಆಗಮಿಸಲು ತಕ್ಕ ವಾತಾವರಣ ಭೂಮಿಕೆಯು ಸಿದ್ಧವಾಗುತ್ತದೆ. ನೋಡಿ, ಕೆಳಗಡೆ ಲೋ ಪ್ರೆಷರ್, ಮೇಲ್ಗಡೆ ಹೈ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಇವೆಲ್ಲ ಮಿಲಿಬಾರ್ದಲ್ಲಿ ನೋಡ್ಕೋಬೇಕಾ. ಇವು ಲೋ ಪ್ರೆಷರ್ ಹೈ ಪ್ರೆಷರ್ ಕ್ರಿಯೇಟ್ ಅಂದ್ರೆ ಕಡಿಮೆ ಹೋಗುತ್ತೆ ಉಷ್ಣಾಂಶ. ಆವರ್ತ ಮಾರುತಗಳು, ಮಾನ್ಸೂನ್ ಮಾರುತಗಳ ನಿರ್ಗಮನದ ಅವಧಿಯಲ್ಲಿ ಆವರ್ತ ಮಾರುತಗಳು ಚಂಡಮಾರುತಗಳಿಗೆ ಹೆಸರುವಾಸಿ. ಮೇ ತಿಂಗಳಲ್ಲಿ ಕೆಲವು ವೇಳೆ ಇವುಗಳ ಉಗಮ ಹೊಂದಿದ್ದು ಭಾರತದಲ್ಲಿ ಇವುಗಳ ಪ್ರಭಾವ ಕಡಿಮೆ. ಆದರೆ ಅಕ್ಟೋಬರ್ ಹಾಗೂ ನವೆಂಬರ್ ಮಧ್ಯಂತರ ಪ್ರತಿ ವರ್ಷವೂ ಉಷ್ಣವಲಯದ ಆವರ್ತ ಮಾರುತಗಳ ಉಗಮನ ಹೊಂದುತ್ತವೆ. ಬಂಗಾಳ ಕೊಲ್ಲಿ ಮೇಲೆ ನೀರಿನ ಅಂಶ ಅಧಿಕ, ಚಂಡಮಾರುತ. ನೋಡಿ, ಹೀಗೆ ಬಂಗಾಳ ಕೊಲ್ಲಿ ಇದಾವೆ, ಈ ಕಡೆ ಎಲ್ಲ ಬಂಗಾಳ ಕೊಲ್ಲಿ, ಇಲ್ಲಿರೋ ವಾಯುಭಾರ ಕುಸಿತ ಆಯ್ತು, ಇಲ್ಲಿ ಚಂಡಮಾರುತಗಳು ಹುಟ್ಟುಕೊಂಡು ಈಶಾನ್ಯ ಮಾನ್ಸೂನ್ ಮಾರುತಗಳು ತಗೊಂಡು ಬಂದು ಭಾರತಕ್ಕೆ ಹೊಡೆದ್ಬಿಡ್ತಾವೆ. ಹಾಗಾಗಿ ಚಂಡಮಾರುತಗಳ ಹಾವಳಿ ಹೆಚ್ಚಾಗಂತ ಒಂದು ಸಂದರ್ಭ ಚಳಿಗಾಲದಲ್ಲಿ ಈ ಉಷ್ಣವಲಯದ ಆವರ್ತ ಮಾರುತಗಳು ಭಾರತದ ಪೂರ್ವ ತೀರ ವಲಯಕ್ಕೆ ಅಲ್ಪಾವಧಿಯಲ್ಲಿ ಅತ್ಯಧಿಕ ಮಳೆಯನ್ನು ಸುರಿಸುತ್ತವೆ. ಹೌದು, ಚಂಡಮಾರುತಗಳು ಬಂದು ಹೊಡಿತವೆ, ಅಲ್ಪಾವಧಿಯಲ್ಲಿ ಅತ್ಯಧಿಕ ಮಳೆ ಅಂದ್ರೆ ಮೋಡ ಜಾಸ್ತಿ ತಂದವ ಅಂತ ಅರ್ಥ. ತಂದು ವಿಪರೀತ ಮಳೆ ಮಾಡಿ ಅನೇಕ ಆಸ್ತಿ ಪಾಸ್ತಿಯನ್ನು ನಾಶ ಮಾಡಿಟ್ಟುಬಿಡ್ತವೆ. ಅಲ್ಲದೆ ಅತಿ ಎತ್ತರವಾದ ಸಾಗರದ ಅಲೆಗಳು ತಗ್ಗಾದ ತೀರ ಪ್ರದೇಶಕ್ಕೆ ಅಪ್ಪಳಿಸಿ ಅವುಗಳ ಜಲಾವೃತ್ತಿಗೊಳ್ಳುತ್ತದೆ. ಇದರಿಂದ ಅಪಾರ ಹಾನಿ ಉಂಟಾಗುವುದು. ಆದರೆ ಈ ಆವರ್ತ ಮಾರುತಗಳು ಸಾಗರದಿಂದ ಅಪಾರ ಜಲಾಂಶವನ್ನು ಭೂಪ ತರುವ ಮಾಧ್ಯಮಗಳಾಗಿದ್ದು ಇದರಿಂದ ವಿಸ್ತಾರವಾದ ಭೂಭಾಗಗಳು ಅತ್ಯಧಿಕ ಮಳೆಯನ್ನು ಪಡೆಯುತ್ತವೆ. ಎಲ್ಲಾ ಆವರ್ತ ಮಾರುತಗಳು ಬಂದು ಭಾರತದ ಕಡೆಗೆ ಎಂಟ್ರಿ ಆಗತ್ಬಿಟ್ಟು ಅಂತಂದ್ರೆ ವಿಪರೀತ ಮಳೆ ಆಗುತ್ತೆ. ಕೆಲವೊಬ್ಬರಿಗೆ ಇದೇನಪ್ಪ ಅಂತಂದ್ರೆ ಒಳ್ಳೆಯದು. ಈ ಚಂಡಮಾರುತಗಳು ತೀರ ಪ್ರದೇಶದಲ್ಲಿ ಹಾನಿ ಕಾರಕವಾಗಿದ್ದರೆ ಬರಗಾಲದ ವರ್ಷಗಳಲ್ಲಿ ಇವುಗಳ ತರುವ ಮಳೆ ದಕ್ಷಿಣದ ಹಾಗೂ ಗುಜರಾತಿನ ರಾಜಸ್ಥಾನ ಪ್ರದೇಶದಲ್ಲಿ ಇವರಿಗೆ ಬರಗಾಲ ಇರ್ತತಿ, ಇದರಿಂದ ಮಳೆ ಆಯ್ತಂದ್ರೆ ಅವ್ರಿಗೆ ಪ್ಲಸ್ ಪಾಯಿಂಟ್. ಬಟ್ ಇವ್ರಿಗೆ ಮಳೆ ಆಗ್ಬಾರ್ದು, ಇವ್ರಿಗೆ ಮಳೆ ಬೇಕು. ಯಾಕಂದ್ರೆ ಬರಗಾಲ, ಇವ್ರು ಆಲ್ರೆಡಿ ಮಳೆ ಪಡೆದಾರೆ, ಮಳೆ ಬೇಡ, ಇವ್ರಿಗೆ ಮಳೆ ಇಲ್ಲ, ಬರಗಾಲದಲ್ಲಿ ಮಳೆ ಸಿಕ್ಕಂಗ ಅವ್ರಿಗೆ, ಇವರಿಗೆ ಪಾಸಿಟಿವ್, ಇವ್ರಿಗೆ ನೆಗೆಟಿವ್ ಆಗ್ಬಿಡುತ್ತೆ. ಈ ರೀತಿ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಚಂಡಮಾರುತಗಳಿಂದ ಮಳೆ. ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದಿಂದ ಭಾರತದಾದ್ಯಂತ ಸಾಮಾನ್ಯವಾಗಿ ಅವಧಿಯಲ್ಲಿ ಮೋಡರಹಿತವಾಗಿದ್ದು ಮಳೆ ರಹಿತವಾಗುವುದು. ಆದರೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ತೀರ ಪ್ರದೇಶದಲ್ಲಿ ಮಳೆ ಆರಂಭಗೊಳ್ಳುತ್ತೆ. ಯಾಕಂದ್ರೆ ಈ ಕಡೆ ಬಂಗಾಳ ಕೊಲ್ಲಿ ಶಾಖೆಯಿಂದ ಹೋದಂತಹ ಮೋಡಗಳಿಗೆಲ್ಲ ತಮಿಳುನಾಡು ಆಂಧ್ರ ಪ್ರದೇಶ ಈ ಭಾಗದಲ್ಲಿ ಮಳೆ ಮತ್ತು ಚಂಡಮಾರುತಗಳಿಂದಲೂ ಸಹ ಮಳೆ ಆಗುತ್ತೆ. ಹಿಮಾಲಯ ಪರ್ವತ ವಲಯದಲ್ಲಿ ಹಿಮವೃಷ್ಟಿ ಸಾಮಾನ್ಯವಾಗಿರುವುದು ಯಾಕಂತಂದ್ರೆ ಸೂರ್ಯ ದಕ್ಷಿಣ ಕಡೆ ಇರೋದ್ರಿಂದ ಮೇಲ್ಗಡೆ ಫಾಗ್ ಬೀಳೋದು ಸಹಜ, ಹಿಮವೃಷ್ಟಿ ಸಾಮಾನ್ಯವಾಗಿರುತ್ತೆ. ಈ ಅವಧಿಯಲ್ಲಿ ತೀರದಲ್ಲಿ ಮಾತ್ರ ಗುಡುಗು ಸಿಡಿಲುಗಳಿಂದ ಕಂಡು ಬರುತ್ತದೆ. ಈ ಅವಧಿಯಲ್ಲಿ ಭಾರತವು ವಾರ್ಷಿಕವಾಗಿ 13% ಮಳೆ ಪಡೆಯುತ್ತೆ. ಬೇಸಿಗೆಯಲ್ಲಿ 10, ನೈಋತ್ಯ ಮಾನ್ಸೂನ್ 75, ಈ ಅವಧಿಯಲ್ಲಿ 13% ಮಳೆ ಪಡೆದು. ಆದರೆ ತಮಿಳುನಾಡು ತೀರ ವಾರ್ಷಿಕ ಮಳೆ 50%. ನೋಡಿ, ನೈಋತ್ಯ ಮಾನ್ಸೂನ್ ಮಾರ್ಗದಿಂದ ಮಳೆ ಆಗಲಿಲ್ಲ, ತಮಿಳುನಾಡು ಒಣ ಪ್ರದೇಶ ಆಗ್ಬಿಡುತ್ತೆ. ಬಟ್ ಈಶಾನ್ಯ ಮಾನ್ಸೂನ್ ತಮಿಳುನಾಡು ಹೆಚ್ಚು ಮಳೆ ಪಡೆಯುತ್ತೆ, ಹೆಚ್ಚು ಮಳೆ ಏನಾಗುತ್ತೆ, ತಮಿಳುನಾಡು ಪಡೆಯುತ್ತೆ. ಚಳಿಗಾಲ, ಭಾರತದ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಚಳಿಗಾಲವಿರುವುದು. ಇದು ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ. ಯಾಕಂದ್ರೆ ಸೂರ್ಯ ಸಂಪೂರ್ಣವಾಗಿ ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ ವೃತ್ತದ ಕಡೆ ಶಿಫ್ಟ್ ಆಗಿಬಿಡುತ್ತವೆ. ಇದು 0 ಡಿಗ್ರಿ, ಇದು ಕರ್ಕಾಟಕ, ಕೆಳಗಡೆ ಮಕರ. ಸೂರ್ಯ ಸಂಪೂರ್ಣವಾಗಿ ಮಕರ ಸಂಕ್ರಾಂತಿ ಮೇಲೆ ಶಿಫ್ಟ್ ಆಗುವುದರಿಂದ ಉತ್ತರಾರ್ಧಗೋಳದಲ್ಲಿ ಸೂರ್ಯ ಕಿರಣಗಳು ತುಂಬಾ ಓರೆಯಾಗಿ ಬೀಳುತ್ತವೆ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ, ಅತಿ ಕಡಿಮೆ ಮಳೆ ಹಂಚಿಕೆ ಹಾಗೂ ಅತಿ ಕಡಿಮೆ ಗುಡುಗು ಸಿಡಿಲುಗಳಿಂದ ಕೂಡಿದ ಅವಧಿ. ಇದಲ್ಲದೆ ದೇಶದ ಬಹುಭಾಗವು ಉಷ್ಣಾಂಶ ವಿಪರ್ಯಕ್ರಿಯೆಗೆ ಮುಂಜಾನೆ ಕಾವಲು ಕವಿಯುವುದು ಸಹಜ. ಎಲ್ಲ ಫಾಗ್ ಬೆಳೆದಿರುತ್ತೆ, ಬೇಸಿ ನೋಡಿ ಬೆಳಿಗ್ಗೆ ಎಲ್ಲ ಕಾಲು ಹೊಡೆದಿರುತ್ತೆ.
ಎಲ್ಲ ಮಂಜು 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 ಇಬ್ಬನಿ ಎಲ್ಲ ಬಿದ್ದು ಮಬ್ಬು ಕಾಣುತ್ತಿರುತ್ತೆ 5-4-6 ಗಂಟೆ ಸುಮಾರು ಕಾವಲು. ಇದು ಸಹಜ. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಿಂದ ನಿರ್ಗಮಿಸಿ ನಂತರ ಡಿಸೆಂಬರ್ ವೇಳೆಗೆ ಹಿಮಾಲಯದ ಉತ್ತರಕ್ಕಿರುವ ಏಷ್ಯಾ ಖಂಡವು ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವುದು. ಹೌದು, ಸೂರ್ಯ ಕೆಳಗಡೆ ಶಿಫ್ಟ್ ಆಗಿಬಿಟ್ಟಲ್ಲ, ಮೇಲ್ಗಡೆ ಮತ್ತೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಸೂರ್ಯನ ಲಂಬ ಕಿರಣಗಳು ದಕ್ಷಿಣ ಗೋಳಾರ್ಧದಲ್ಲಿ ಬೀಳುತ್ತವೆ. ಇದರ ಪ್ರಭಾವದಿಂದ ವಾಯುವ್ಯ ಭಾರತವು ಸರಾಸರಿ 10 ಡಿಗ್ರಿಗಿಂತ ಕಡಿಮೆ ಉಷ್ಣಾಂಶ ಮೇಲ್ಗಡೆ ಅಲ್ಲ, ದೇಶದ ಮಧ್ಯಭಾಗ. ಮೇಲ್ಗಡೆ 10 ಡಿಗ್ರಿಗಿಂತ ಕಡಿಮೆ, ಮಧ್ಯಭಾಗ 20 ಡಿಗ್ರಿ. ಸಮತಲ ರೇಖೆ ತಪತಿ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಅವಧಿಯಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ, ಶೀತ ಅಲೆ ಬೀಸುವುದರಿಂದ ಅನೇಕ ಸಾವನ್ನಪ್ಪೋದು ಸಹಜ. ಲಡಾಖ್ ಡ್ರಾಸ್ ಮತ್ತೆ ಪೂರ ಮೇಲೆ ಬಂದ್ಬಿಡುತ್ತೆ, ಇದು ಈ ಭಾಗದಲ್ಲಿ ಬಂದ್ಬಿಡುತ್ತೆ, ಎತ್ತರವಾದ ಪ್ರದೇಶಗಳು ಸಹ ಹೌದು. ಹೌದಾ, ಇಲ್ಲಿ ಆಕ್ಚುಲಿ -45 ಆಗ್ಬೇಕು. ಇದು 1908 ದಾಖಲಾಗಿದೆ, -45 ಡಿಗ್ರಿ ಸೆಲ್ಸಿಯಸ್. ಭಾರತದಲ್ಲಿ ಇಂದಿನವರೆಗೆ ಅತಿ ಕಡಿಮೆ ಉಷ್ಣಾಂಶ ಇರೋ ಪ್ರದೇಶ ಈ ಲಡಾಖ್ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಕಾರಣ, ಸೂರ್ಯ ಸಂಪೂರ್ಣ ದಕ್ಷಿಣ ಗೋಳಾರ್ಧದಲ್ಲಿದ್ದಾನೆ, ಮೇಲೋಗ್ತಾ ಹೋಗ್ತಾ 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 ಉಷ್ಣಾಂಶ ಕಡಿಮೆ ಆಗುತ್ತೆ. ಹಾಗಾಗಿ ಭಾರತದ ಉತ್ತರ ಭಾಗದಲ್ಲಿ ಲಡಾಖ್ ಇರೋದ್ರಿಂದ ದಕ್ಷಿಣ ಕೊಲ್ಸರೆಯಲ್ಲಿ ಉತ್ತರ ಭಾಗದಲ್ಲಿ ತುಂಬಾ -ಟೆಂಪರೇಚರ್ ದಾಖಲಾಗುವ ಸಾಧ್ಯತೆ ಅತಿ ಹೆಚ್ಚು ಅಂತ ಹೇಳುತ್ತಾ, ಮಧ್ಯ ಏಷ್ಯಾದ ಅಧಿಕ ಒತ್ತಡದಿಂದ ಹಿಮಾಲಯದ ಕಡೆ ಬೀಸುವ ಮಾರುತಗಳು ಹಿಮಾಲಯದಿಂದ ತಡೆಯಲ್ಪಟ್ಟು ಪೂರ್ವದ ಕಡೆಗೆ ತಿರುಗಿ ಮಯನ್ಮಾರ್ವರೆಗೂ ಬೀಸುತ್ತವೆ. ನಂತರ ದಕ್ಷಿಣ ಚೀನಾ ಸಮುದ್ರದಲ್ಲಿ ಬೀಸುವ ವಾಣಿಜ್ಯ ಮಾರುತಗಳು ಸಂಧಿಸಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಪರಿಗಣಿಸಿ ಬಂಗಾಳ ಕೊಲ್ಲಿಯ ಮೂಲಕ ಹಾಗೂ ತಮಿಳುನಾಡು ತೀರ ಪ್ರದೇಶದಲ್ಲಿ ಮಳೆಯನ್ನು ಸಹ ಸುರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೌದಾ, ಜನವರಿಯ ಒತ್ತಡದ ಹಂಚಿಕೆ ನೋಡಿ, ಒತ್ತಡದ ಹಂಚಿಕೆ ಮೇಲ್ಗಡೆ ಒತ್ತಡ ಜಾಸ್ತಿ ಇದೆ, 1024 ಮಿಲಿಬಾರ್, ಕೆಳಗಡೆ 1012. ಯಾಕೆ ಮೇಲ್ಗಡೆ ಒತ್ತಡ ಜಾಸ್ತಿ ಇದೆ? ಜನವರಿ ಅಂದ್ರೆ ಯಾವಾಗಲ್ಲ, ಚಳಿಗಾಲ ನೋಡಿ, ಯಾಕಂದ್ರೆ ಸೂರ್ಯ ಕೆಳಗೆ ಹೋಗ್ಯಾನ, ಮೇಲ್ಬದಂತೆ ಉಷ್ಣಾಂಶ ಕಡಿಮೆ, ಒತ್ತಡ ಹೆಚ್ಚು. ಕೆಳಬದಂತೆ ಉಷ್ಣಾಂಶ ಹೆಚ್ಚು, ಒತ್ತಡ ಕಡಿಮೆ, ಸೂರ್ಯಕಾಲ ಶಿಫ್ಟ್ ಆಗಿದೆ. ಭಾರತವು ಅತ್ಯಲ್ಪ ಮಳೆ ಪಡೆಯುವುದು. ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿರುವ ರೋಯ್ಲಿ ಭಾರತದ ಅತ್ಯಂತ ಕಡಿಮೆ ಮಳೆಯನ್ನು ದಾಖಲಿಸುವುದು, ಸರಾಸರಿ 8.33 ಸೆಂಟಿಮೀಟರ್ ಅಷ್ಟೇ ಮಳೆ. ಪ್ರಪಂಚದಲ್ಲಿ ಬಂದಾಗ ಅಟಕಾಮರ ಭೂಮಿ, ಭಾರತದಲ್ಲಿ ಬಂದಾಗ ರಾಜಸ್ಥಾನದಲ್ಲಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವುದು ಸಹರಾ ಮರುಭೂಮಿಯ ಲಿಬಿಯಾ ದೇಶದ ಅಲ್ ಅಜೀಜಿಯಾ, ಭಾರತದಲ್ಲಿ ರಾಜಸ್ಥಾನದ ಒಂದು ಗಂಗಾನಗರ್, ಕರ್ನಾಟಕದಲ್ಲಿ ರಾಯಚೂರು ಆಗಿರುತ್ತೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಭಾರತದಲ್ಲಿ ಬಂದ್ಬಿಟ್ಟು ರಾಜಸ್ಥಾನದ ರೋಯ್ಲಿ. ಪ್ರಪಂಚದಲ್ಲಿ ಅಟಕ ಮರುಭೂಮಿ ಆಗಿರುತ್ತೆ. ಪ್ರಪಂಚದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವುದು ಸೈಬೀರಿಯಾ ಪ್ರಾಂತ್ಯದ ವರ್ಕಿ ಯುನೆಸ್ಕೋ. ಭಾರತದಲ್ಲಿ ಬಂದಾಗ ಡ್ರಾಸ್, ಸಿಯಾಚಿನ್ ಎಂಬ ಪ್ರದೇಶಗಳು. ಒಟ್ಟಾರೆಯಾಗಿ ಸರಾಸರಿ ಅತಿ ಕಡಿಮೆ ಉಷ್ಣಾಂಶ ಅಂಟಾರ್ಟಿಕಾದಲ್ಲಿ ಕಂಡು ಬರ್ತಕ್ಕಂಥ ವೋಸ್ಟಾಕ್ ಎಂಬ ಪ್ಲೇಸ್ ಆಗಿರುತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹೀಗೆ ಮುಂದೆ ಹೋದರೆ ಪಶ್ಚಿಮ ಅಸ್ತವ್ಯಸ್ತತೆ, ವೆಸ್ಟರ್ಲೀಸ್ ಡಿಸ್ಟರ್ಬೆನ್ಸ್. ಚಳಿಗಾಲದ ಅವಧಿಯಲ್ಲಿ ವಾಯುವ್ಯ ಭಾರತವು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳಿಗೆ ಪ್ರಭಾವಕ್ಕೊಳಗಾಗಿ ಅವಧಿಯಲ್ಲಿ ಹವಾಮಾನದ ಲಕ್ಷಣದಲ್ಲಿ ಅತ್ಯಂತ ಪ್ರಮುಖವಾದದ್ದು. ಅವಾಗ ನೋಡಿದಲ್ಲ ವೆಸ್ಟರ್ಲೀಸ್ ಡಿಸ್ಟರ್ಬೆನ್ಸ್ಗಳು ಈ ಮೆಡಿಟೇರಿಯನ್ ಸಮುದ್ರದಿಂದ ಬರ್ತಾವಲ್ಲ. ಹೌದಾ, ಮೆಡಿಟೇರಿಯನ್ ಸಮುದ್ರದಿಂದ ಬರ್ತಕ್ಕಂಥ ಪ್ರತ್ಯಾವರ್ತ ಮಾರುತಗಳಿಂದ ರಚನೆಯಾದ ಆ ಒಂದು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು, ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಪ್ರಭಾವಕ್ಕೊಳಗಾಗುತ್ತೆ. ಆ ಬಂದ ಮಾರುತಗಳು ಮೆಡಿಟೇರಿಯನ್ ಸಮುದ್ರದಿಂದ ತಂದಂತ ಆ ಜಲಭಾಗದಿಂದ ಈ ಭಾಗದಲ್ಲಿ ಮಳೆ ಆಗುತ್ತೆ. ಹಾಗಾಗಿ ರಾಬಿ ಅವಧಿಯಲ್ಲಿ ಬೇಕಾಗುವ ಬೆಳೆಗೆ ಸೂಕ್ತವಾದಂತ ಒಂದು ಬೆಳೆಯಾಗಿರುತ್ತೆ. ಹಾಗಾಗಿ ನೋಡಿ, ಈಗ ಇಲ್ಲಿ 10 ಸೆಂಟಿಮೀಟರ್ ಮಳೆ, 15 ಸೆಂಟಿಮೀಟರ್, 7 ಸೆಂಟಿಮೀಟರ್, 10 ಸೆಂಟಿಮೀಟರ್ ಮಳೆ. ಇಲ್ಲಿ ಕೆಳಗಡೆ ಈ ಕಡೆ ನೈಋತ್ಯ ಮಾನ್ಸೂನ್, ಈಶಾನ್ಯ ಮಾನ್ಸೂನ್ ಮಾಡಿದ 10 ಸೆಂಟಿಮೀಟರ್, 7.5-5 ಸೆಂಟಿಮೀಟರ್ ಮಳೆ. ಅಂದ್ರೆ ಈ ಒಂದು ಪ್ರದೇಶ ಮಳೆಯನ್ನು ಪಡೆದುಕೊಳ್ಳುತ್ತೆ ಚಳಿಗಾಲದ ಅವಧಿಯಲ್ಲಿ. ಹೌದಾ, ಇದು ಮೆಡಿಟೇರಿಯನ್ ಶಾಖೆಯಿಂದ ಬಂದ ಮೋಡಗಳು, ಇದು ಬಂಗಾಳ ಕೊಲ್ಲಿ ಶಾಖೆಯಿಂದ ಬಂದ ಮೋಡಗಳಿಂದ ಮಳೆಯನ್ನು ಪಡೆದುಕೊಳ್ಳುತ್ತೆ. ನೋಡಿ, ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ ಅನ್ನು ದಾಟಿ ಭಾರತದ ವಾಯುವ್ಯ ಭಾಗವನ್ನು ಪ್ರವೇಶಿಸುತ್ತವೆ. ಈ ಆವರ್ತ ಮಾರುತಗಳ ಸರಣಿಗಳು ಡಿಸೆಂಬರ್ದಿಂದ ಫೆಬ್ರವರಿಗೆ ಮುಂದುವರೆದು ಇವುಗಳಿಂದ ವಾಯುವ್ಯ ಭಾರತವು ಸರಾಸರಿ 5-10 ಸೆಂಟಿಮೀಟರ್ ಮಳೆಯನ್ನು ಪಡೆಯುತ್ತೆ. ಪಂಜಾಬ್, ಹರಿಯಾಣ, ಉತ್ತರ ರಾಜಸ್ಥಾನ್, ಜಮ್ಮು ಕಾಶ್ಮೀರ್, ಲಡಾಖ್, ದೆಹಲಿ ಮತ್ತು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಮಳೆ ಪಡೆಯುತ್ತೆ. ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಮಳೆ ಚಳಿಗಾಲದಲ್ಲಿ ರಬಿ ಬೆಳೆಗೆ ಅತ್ಯಂತ ಸೂಕ್ತವಾದದ್ದು. ಅದಕ್ಕೆ ರಾಬಿ ಬೆಳೆಗಳಿಗೆ, ಸಮಶೀತೋಷ್ಣ ವಲಯದ ಬೆಳೆ ಅಲ್ಲ, 0 ಡಿಗ್ರಿಯಿಂದ ಮೇಲ್ಗಡೆ ಸೂಕ್ತವಾದಂತದ್ದಾಗಿರುತ್ತೆ. ಪ್ರಿಯ ಸ್ನೇಹಿತರೆ, ಸರಾಸರಿ ಋತುಮಾನಿಕವಾಗಿ ಮಳೆ ಹಂಚಿಕೆ. ನಿರ್ಗಮನ ಮಾನ್ಸೂನ್ ಅಂದ್ರೆ ಈಶಾನ್ಯ ಮಾನ್ಸೂನ್ 13, ಚಳಿಗಾಲದಲ್ಲಿ 2,
ಎರಡು ಹದಿಮೂರು ಹದಿನೈದು ಹದಿನೈದು ಎಪ್ಪತ್ತೈದು ತೊಂಬತ್ತು ತೊಂಬತ್ತು ಬೇಸಿಗೆಯಲ್ಲಿ ಹತ್ತು ಬೇಸಿಗೆಯಲ್ಲಿ ಆಗುವ ಮಳೆ ಪರಿಸರಣ ಮಳೆ ನೈಋತ್ಯ ಮಾನ್ಸೂನ್ ಮಾರುತಗಳು ಪರ್ವತ ಮಳೆ ಈಶಾನ್ಯ ಮಾನ್ಸೂನ್ ಪರ್ವತ ಮಳೆ ಪೂರ್ವಘಟ್ಟ ಪಶ್ಚಿಮಘಟ್ಟ ಈಶಾನ್ಯ ಬೆಟ್ಟ ಹಿಮಾಲಯ ಪರ್ವತ ಇವೆಲ್ಲ ಪರ್ವತ ಮಳೆ ಚಳಿಗಾಲದಲ್ಲಿ ಚಂಡಮಾರುತಗಳಿಂದ ಮಳೆ ಸಂಭವಿಸುತ್ತೆ ಹೀಗೆ ಮಳೆ ಪರಿಸರಣ ಮಳೆ ಅಂದ್ರೆ ಏನು ನಾನು ಅಲ್ಲೇ ಹೇಳಿದ್ದೀನಿ ಪ್ರಾಕೃತಿಕ ಭೂಗೋಳ ಪರ್ವತ ಮಳೆ ಹೇಳಿದ್ದೀನಿ ಆವರ್ತ ಮಳೆ ಹೇಳಿದ್ದೀನಿ ಇವೆಲ್ಲ ಗೊತ್ತಿರಲಿ ಪ್ರಿಯ ಸ್ನೇಹಿತರೆ ಇದು ಭಾರತದ ವಾಯುಗುಣ ಭಾರತದ ವಾಯುಗುಣ ಥ್ಯಾಂಕ್ ಯು